ಐವತ್ತರಿಂದ ಒಂದ್ 75,000 ಕ್ಯಾಶ್ ಇದೆ ಸರ್, ಅಷ್ಟೇ ಇರ್ತೀರಾ? ಬನ್ನಿ ಸರ್, 75,000 ಕೊಡಿ ಸರ್, ಜೆಮ್ ತಗೊಂಡೋಗಿ ಸರ್. 75,000 ಕೊಡಕ್ಕೆ ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. 50,000 ಕ್ಯಾಶ್ ತಗೊಂಡ್ಬನ್ನಿ, ತಗೊಂಡು ಯಾರನ್ನ ಸರ್ ನಂಗೆ ಕಲಿಬೇಕು ಸರ್, ಕಡಿಮೆ ಬಜೆಟ್ ಅಲ್ಲಿ ತೋರಿಸಿ ಅಂತ ನಿಮ್ಮನ್ನ ಕೇಳ್ತಾರೆ. ಅಂತವ್ರಿಗೆ ಗಾಡಿ ಸರ್ ಗ್ಯಾಸ್ ವಿತ್ ಪೆಟ್ರೋಲ್ ಎರಡು ಇದೆ. ಗ್ಯಾಸ್ ಬರುತ್ತೆ? ಗ್ಯಾಸ್ ಬರುತ್ತೆ. 60,000 ಓಡಿದೆ ಸರ್. ಎಷ್ಟು? 60,000 ಓಡಿದೆ. ಬರೀ 60,000 ಲೋನ್, ಎರಡೂವರೆ ಲೋನ್ ಕೊಡ್ತೀನಿ ಸರ್. 35,000 ಕ್ಯಾಶ್ ತರ. 35,000 ವ್ಯಾಗನರ್ ಇದೆ, ಬರೀ 90,000 ವ್ಯಾಗನರ್ ಕೊಡ್ತೀನಿ. 90,000 ರೂಪಾಯಿಗೆ ವ್ಯಾಗನರ್, 90,000 ವ್ಯಾಗನರ್ ಕೊಡ್ತೀನಿ ಸರ್. 385,000 ತಗೊಂಬರ ಕೇಳಿ ಸರ್. ಟೊಯೋಟಾ ಇನೋವಾ ಕೊಡ್ತೀನಿ ಸರ್. ಕಿಲೋಮೀಟರ್ ಕೂಡ ಬರೀ 53,000 ರನ್ ಆಗಿದೆ. ಬರೀ 53,000 ರನ್ ಆಗಿದೆ. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಇವತ್ತು ಒಂದು ಒಳ್ಳೆ 2009, 10, 800 ತಗೋಬೇಕು, 1,5,000 ಇದೆ ಸರ್. ಹೌದು, ಆ 1,5 ತಗೊಂಬರ ಕೇಳಿ ಸರ್. 800 ರೇಟ್ ಅಲ್ಲಿ 38 ಪುಂಟೋ ಸರ್. ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್, ಅಲ್ಲಾಗಿಲ್ಲ 40,000 ಕೊಟ್ಟು ಹಾಕ್ಸಿದ್ದಾರೆ ಸರ್. ನಂಜುಂಡೇಶ್ವರ ಕಾರ್ಲೀಸ್ ಬನ್ನಿ ಸರ್, ಬರೇ 90,000 ಕೊಡಿ ಸರ್. 90,000 8 ಸೀಟರ್ ವೆಹಿಕಲ್ ಸರ್. ಗಾಡಿನಲ್ಲಿ ಒಂದಿಷ್ಟು ರಸ್ಟಿಂಗ್ ಇದ್ರು ತಗೊಂಡೋಗ ಕೇಳ್ಬೇಡಿ. ಬಾಡಿ ಲೈನಿಂಗ್ ಗೊತ್ತಿನ ಒಂದು ಚೂರು ಫ್ಲಾಟ್ ಫಾರ್ಮ್ ಅಲ್ಲಿ ಬಾಡಿ ಹೆಂಗಿದೆಯೋ ಫ್ಲಾಟ್ ಫಾರ್ಮ್ ಹಂಗೆ ಇದೆ ಸರ್. ಚೆನ್ನಾಗಿದೆ. ಪ್ರೈಸ್ ಬರೇ 120,000 ಸರ್. 800 ಪ್ರೈಸ್ ಅಲ್ಲಿ ಆಲ್ಟೋ, 800 ಪ್ರೈಸ್ ಅಲ್ಲಿ ಆಲ್ಟೋ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೇ 95,000 ಸರ್. 95,000 ಕೂಡ ಕೇಳಿ ಸರ್. ಟಾಪ್ ಪೈಂಟ್ ಮಾಡಲು ಸ್ಯಾಂಟ್ ರೋಡ್ 18 ಮಾಡಲು ಬರೇ 48,000 ರನ್ ಆಗಿದೆ ಸರ್. ಬರೀ 48,000 ಓಡಿದ್ರು. ಸಿಂಗಲ್ ಓನರ್ ಕೊಪ್ಪ ಇಂಜಿನ್, ಸಿಂಗಲ್ ಓನರ್ ಒಟ್ಟು 2.5 ಲೋನ್ ಮಾಡ್ಕೊಡ್ತೀನಿ ಸರ್. 70,000 ಕ್ಯಾಶ್ ತರ ಕೇಳಿ ತಗೊಂಡು 70,000 ರೂಪಾಯಿಗೆ. 70,000 ಪ್ರೈಸ್ ಲಿಸ್ಟ್ ಅಲ್ಲಿ ಇವತ್ತು 3.5-3.80 ಕಡಿಮೆ ನಾನು ಚೆಕ್ ಮಾಡಿದೀನಿ, ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಇದೆ ಸರ್, ಇಲ್ಲ ಅನ್ಬೇಡಿ. ಬರೇ 300,000 ಕೊಡ್ತೀನಿ ಸರ್. ಟೂ ವೀಲರ್ ಕೊಡಲ್ಲ ಡೌನ್ ಪೇಮೆಂಟ್ ಗೆ, ನಾನು ಕಾರ್ ಕೊಡ್ತೀನಿ ತಗೊಂಡೋಗಿ ಅಲ್ವಾ? ಖಂಡಿತ. ನಾನು ನನ್ನ ಟೂ ವೀಲರ್ ತಗೋಬೇಕಾದ್ರೆ 25,000-28,000 ಕಟ್ಟಿದ್ದೆ. $7,00,000 ಲೋನ್ ಮಾಡ್ಕೊಡ್ತೀನಿ ಸರ್. 30,000 ಕ್ಯಾಶ್ ತಗೊಂಬರಕ್ಕೆ 2020 ಗ್ಲಾನ್ಸ್ ತಗೊಂಡು. 30,000 ಅಂದ್ರೆ 2020 ಸರ್. 65,000 ಕ್ಯಾಶ್ ತಗೊಂಬರಕ್ಕೆ ಸರ್. ಟಾಪ್ ಎಂಡ್ ಮಾಡಲು ಗಾಡಿ ವೆಹಿಕಲ್ ಕೊಟ್ಟು 65,000 ಅಂತಂದ್ರೆ 18 ಮಾಡಲು ಸ್ವಿಫ್ಟ್ ಸಿಗುತ್ತೆ. ಕಸ್ಟಮರ್ಗೆ ಇನ್ನೂ ಅನುಕೂಲ ಆಗಲಿ ಅಂದ್ಬಿಟ್ಟು ಸಿ ಎನ್ ಜಿ ಕೂಡ ಇದೆ ಸರ್. ಇದರಲ್ಲಿ 40 mileage ಬರುತ್ತೆ ಸರ್. ಆರಾಮಾಗಿ 40 mileage ಕೊಡುತ್ತೆ ಸರ್. 50,000-75,000 ಕ್ಯಾಶ್ ತಗೊಂಡು ತಗೊಂಡು. 50,000-75,000 ಸಾಕು ಸರ್, ಆರಾಮಾಗಿ ತಗೊಂಡು. ಬಲೋನೋ ಡೀಸೆಲ್ ವೇರಿಯಂಟ್, ಆಲ್ಫಾ ಸಿಂಗಲ್ ಓನರ್ ಡೀಸೆಲ್ ಗಾಡಿ. 50,000-110,000 ಕ್ಯಾಶ್ ತಗೊಂಡ್ ಬರ್ಲಿ, ಈಸಿ ಆಗಿ ತಗೊಂಡು. 4.5-5 lakh ಲೋನ್ ಮಾಡ್ತೀವಿ. 50,000-1,00,000 ಕ್ಯಾಶ್ ತಗೊಂಡ್ ಬರ್ಲಿ ತಗೊಂಡು. 50,000-1,00,000 ಖಂಡಿತ ಕೊಟ್ಟು ಸರ್. ಲೋನ್ ಅಂತ ಬಂದ್ರೆ 5.5 ಲೋನ್ ಸರ್. 50,000 ತಗೊಂಡ್ಬನ್ನಿ ಸರ್. 60,000 ತಗೊಂಡೋಗಿ ಸರ್. 60,000 ತಂದ್ರೆ ಕಂಪ್ಲೀಟ್ ಲೋನ್ ಆಗಿ ಹೋಗುತ್ತೆ. ಜನ ಜುಮ್ ಅಂತ ಓಡಾಡೋ ಅಂತ ಗಾಡಿ ಅದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಬರೇ 92,000 ರನ್ ಆಗಿದೆ. 2016 ಮಾಡಲು. 3.5 ಲೋನ್ ಮಾಡ್ಕೊಡ್ತೀವಿ. 20,000-50,000 ತಗೊಂಬನ್ನಿ ಸರ್. 20,000 ಟೂ ವೀಲರ್ ಕೊಡಲ್ಲ ಡೌನ್ ಪೇಮೆಂಟ್ ಗೆ, ನಾನು ಕಾರ್ ಕೊಡ್ತೀನಿ ತಗೊಂಡು ಅಲ್ವಾ ಸರ್. 3.5 lakh ಕೊಡ್ತೀನಿ ಸರ್. 3.5 lakh ಇಟಿಎಸ್ ಕೊಡ್ತೀನಿ ಸರ್. ಲೋನ್ ಗೆ 50,000 ಕ್ಯಾಶ್ ತಗೊಂಡು ಮಿಕ್ಕಿದೆಲ್ಲ ನಾನು 50,000 ತಂದ್ರೆ ಸಾಕು. 16 ಮಾಡಲು ಕೊಟ್ಬಿಡ್ತೀನಿ. 50,000 ಕೊಡ್ತೀನಿ. 65,000 ತರ ಕೇಳಿ ಸರ್. ಈಸಿ ಆಗಿ ತಗೊಂಡು 65,000 ತಂದ್ರೆ ಸಾಕು. ಇಯಾನ್ ಸಿಗುತ್ತೆ 40 mileage. 95,000 ಕ್ಯಾಶ್ ತಗೊಂಡು ಆರಾಮ ತಗೊಂಡು. 95,000 ತಂದ್ರೆ ನಿಮ್ಗೆ ಬ್ರೆಜ್ಜಾ ತಗೊಂಡು ಹೋಗ್ಬೋದು. ಸೆಕೆಂಡ್ ಇಲ್ಲ ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್. ಇವತ್ತು ಯಾವ್ದಾದ್ರು ಚೆನ್ನಾಗಿರೋದು ಒಂದು ಆಲ್ಟೋ, ಒಂದು 2008 ಮಾಡಲು 9 ಮಾಡಲು ತಗೋತೀನಿ, 2,00,000 ಕೊಡ್ತಾರೆ. ಅದೇ 2,00,000 ತರ ಕೇಳಿ ಸರ್. ಟೊಯೋಟಾ ಕ್ವಾಲಿಸ್ ತಗೊಂಡು ಹೋಗಿ ಸರ್. 2,00,000 50,000 ಕ್ಯಾಶ್ ತರ ಸರ್ ಮಾಡ್ಕೊಡ್ತೀನಿ ಸರ್. ಇವಾಗ ಯಾಕೆ ಸರ್ ನಂಜುಂಡೇಶ್ವರ ಕಾರ್ಸ್ ಇರೋವರೆಗೂ ಏನ್ ತೊಂದ್ರೆ ಇಲ್ಲ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. 35,000-85,000 ಕ್ಯಾಶ್ ತರ ಕೇಳಿ ಈಸಿ ಆಗಿ ತಗೊಂಡು. 35,000-80,000 ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ ಸ್ಕಾರ್ಪಿಯೋ ತಗೊಂಡೋಗ್ಬೋದು. 25,000 ಕ್ಯಾಶ್ ತರ ಕೇಳಿ. 25,000 ಸಾಕು. 25,000 ತಂದ್ರೆ ಸ್ವಲ್ಪ 50,000 ಓಡ್ರು ಅಂತ ಆಲ್ಟೋ ಕೇಟಿನ ವೆಹಿಕಲ್ 19 ಮಾಡಿ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಬರೀ 72,000 ಓಡಿದೆ. ಸಿಂಗಲ್ ಓನರ್ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 600,000 ಲೋನ್ ಮಾಡ್ಕೊಡ್ತೀನಿ. ಇದು ಅಷ್ಟೇ ಸರ್. 50,000 ತರ ಕೇಳಿ ಸರ್. 50,000 ಲೋನ್ ಬೇಕಾ ಸರ್? 600,000 ಲೋನ್ ಮಾಡ್ಕೊಡ್ತೀನಿ. 95,000 ಕ್ಯಾಶ್ ತರ ಕೇಳಿ. ಇದು ಬಂದು 2016 ಮಾಡಲು ಗ್ರೇ ಕಲರ್. ಸೊ ಸಿಂಗಲ್ ಓನರ್ ವೆಹಿಕಲ್ ಒಂದು 80,000 ಕ್ಯಾಶ್ ತಂದು ಆರಾಮಾಗಿ 80,000 ಕ್ಯಾಶ್ ತಂದ್ರೆ ಮಾಡಲು ಡೀಸೆಲ್.
ಡೀಸೆಲ್ ಐ ಲೈನ್ ಪೋಲಾ ತಗೊಂಡ್ರೆ ಅದೇ ರೇಟ್ ಸರ್ 265 ಸಿ ಎನ್ ಜಿ ಗಾಡಿ ಕೊಡ್ತೀವಿ ಬರೀ 375,000 ಕಿಲೋಮೀಟರ್ 375,000 ರೂಪಾಯಿ ಬರೀ 375 ಕೊಡ್ತೀವಿ ಸರ್ 19 ಮಾಡಲ್ ಆಲ್ಟೋ ಕೆಟೆನ್ ಆಲ್ಟೋ ಕೆಟೆನ್ ಆಲ್ಟೋ ಕೆಟೆನ್ ಕೊಡ್ತಾರೆ ಬರೀ 350,000 ಕಿ ವೆಹಿಕಲ್ ಕೊಡ್ತೀವಿ 350,000 ರೂಪಾಯಿಗೆ ಲೋನ್ ಬೇಕಾ ಸರ್ 2.5 ಲಕ್ಷ ಲೋನ್ ಮಾಡ್ತೀವಿ 1 ಲಕ್ಷ ಡೌನ್ ಪೇಮೆಂಟ್ ತಗೊಳ್ಳಿ ತಗೊಂಡ್ರಿ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು 4.5 ಲಕ್ಷ ಲೋನೇ ಮಾಡ್ಬಿಡ್ತೀನಿ ಸರ್ 1 ಲಕ್ಷದಿಂದ 125 ತಗೊಂಡ್ರೆ ಸಾಕು ಆರಾಮ ಈಸಿ ಆಗಿ ಮಹೇಂದ್ರ ಬೊಲೆರೊ ತಗೊಂಡು ಸರ್ 3.5 ಲಕ್ಷ ಕೊಡ್ತೀವಿ ಸರ್ ನಿಮ್ಗೆ 3.5 ಲಕ್ಷಕ್ಕೆ ಲೋನ್ ಬೇಕಾ ಸರ್ 15 ಮಾಡ್ಲು ಸರ್ ಪ್ರೈಸ್ ಅಂತ ಹೋದ್ರೆ ಬರೀ 5 ಲಕ್ಷ 25 ಸಾವಿರ ಕೊಡ್ತೀನಿ 45,000 ಇಲ್ಲ 95,000 ತಗೊಂಡ್ಬನ್ನಿ ಸರ್ ಈಸಿ ಆಗಿ ಎಕ್ಸಿವಿ ವೆಹಿಕಲ್ 8 ಜನ ಓಡಾಡೋ ಅಂತ ಮಿನಿ ಯಾರೇ ತಗೊಂಡ್ರೆ ಬಡವರಿಗೆ ದುಡಿಯಲಿಕ್ಕೆ ಅಂತ ಒಂದು ಒಳ್ಳೆ ಗಾಡಿ 2019 ಮಾಡ್ಲು ಗಾಡಿ ಸರ್ ಬರೀ 4 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್ 4 ಲಕ್ಷಕ್ಕೆ 19 ಮಾಡ್ಲು ಚಾನಲ್ ಇಂದ ಬಂದ್ರೆ ಇನ್ನೂ 5-10 ಸಾವಿರ ಕಡಿಮೆ ಮಾಡ್ಕೊಡ್ತೀವಿ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6 ಲಕ್ಷ 65 ಸಾವಿರ ಕೊಡ್ತೀವಿ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್ ಲೋನ್ ಬೇಕಾ ಸರ್ 5.5 ಲೋನ್ 50,000 ಕ್ಯಾಶ್ ತರ ಕೇಳಿ ತಗೊಂಡು 50,000 ತಂದ್ರೆ ಸಾಕು ಬರೀ 48,000 ಓಡಿರೋ ಸ್ವಿಫ್ಟ್ ಸಿಗುತ್ತೆ ಕೊಡ್ತಾ ಇದೀವಿ ಸರ್ 18 ಮಾಡ್ಲು ಅದು ಬರೀ 7 ಲಕ್ಷ 30 ಸಾವಿರ ಕೇಳಿ ಕೊಡ್ತೀವಿ 7 ಲಕ್ಷ 30 ಸಾವಿರ ರೂಪಾಯಿಗೆ ಲೋನು ಪ್ರೈಸ್ ಬರೀ 71,000 ಓಡರ ಗಾಡಿ ಸರ್ ಎಲ್ಲೇ ನೋಡಿದ್ರು 3.5 ಲಕ್ಷ ಇದೆ ಸರ್ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಬರೀ 3 ಲಕ್ಷ 3 ಲಕ್ಷಕ್ಕೆ ಐ ಟೆನ್ ಸಿಂಗಲ್ ಲೋನ್ ಸಿಂಗಲ್ ಲೋನ್ 71,000 ಓಡಿದೆ 71,000 ಓಡಿದೆ 50,000 ಕ್ಯಾಶ್ ತಗೊಂಡ್ರೆ 50,000 2.5 ಲೋನ್ ಓಕೆ ಸೂಪರ್ 50,000 ತಂದ್ರೆ ಐ ಟೆನ್ ತಗೊಂಡ್ ಹೋಗ್ಬೋದು I20 ಕೊಡ್ತೀವಿ ಲೋನ್ ಬೇಕಾ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ 50,000 ಕ್ಯಾಶ್ ತಗೊಂಡ್ರೆ ಕೇಳಿ ತಗೊಂಡು ಇನೋವಾ ನಿಮ್ಮ ಚಾನಲ್ ಇಂದ ಬಂದ್ರೆ ಇನ್ನೂ ಕಡಿಮೆ ಮಾಡಿ 5.65 ಕೆ ವೆಹಿಕಲ್ ಸರ್ ನಮ್ಮ ಹತ್ರ ಆ ತರ ಇಲ್ಲ ಸರ್ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ 3 ಲಕ್ಷ 25 ಸಾವಿರ ಹತ್ರ ಕೇಳಿ ಸರ್ 3 ಲಕ್ಷ 25 ಸಾವಿರಕ್ಕೆ 2 ಏರ್ ಬ್ಯಾಗ್ ಆಮೇಲೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಬ್ಯಾಕ್ ವೈಪರ್ ಅದು ಕಂಪನಿ ಅಲ್ಲ ತಂದು ಫ್ಯಾನ್ಸಿ ಅಲ್ಲ ಹಾಕಿದ್ರೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ 22-23 ಮೈಲೇಜ್ ಬರುತ್ತೆ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ಸರ್ ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 6.5 ಲಕ್ಷ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಅದೊಂದು ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ 2.5-3 ಲಕ್ಷ ಲೋನ್ 50-1 ಲಕ್ಷ ಕ್ಯಾಶ್ ನಮಸ್ತೆ ಕರ್ನಾಟಕ ಹೈ ಬೆಂಗಳೂರು ನಾನಿಮ ಕಾರ್ಸ್ ಕುರುಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಸೊ ನಾನಿವತ್ತು ಶ್ರೀ ನಂಜುಂಡೇಶ್ವರ ಕಾರ್ಸ್ಗೆ ಬಂದಿದ್ದೀನಿ ಇದು ನಾಗರಬಾವಿಯಲ್ಲಿ ಲೊಕೇಟ್ ಆಗಿದೆ ಸೊ ಇವ್ರ ಹತ್ರ ಸಾಕಷ್ಟು ಮಾರುತಿ ಸುಜುಕಿ ಕಾರ್ಗಳು ಸಿಗುತ್ತೆ ಹಾಗೆ ಇನ್ನೋವಾ ಎಲ್ಲ ತುಂಬಾ ಕಮ್ಮಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ನಿಮ್ಗೆ ಬ್ರೆಜಾ ಸಿಗುತ್ತೆ ಎಕ್ಸ್ವಿ 500 ಸಿಗುತ್ತೆ ಹಾಗೆ ಸುಜುಕಿ ಕಾರ್ಗಳಿಗಂತೂ ಏನು ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟೊಂದು ಕಾರ್ಸ್ಗಳು ಸಿಗುತ್ತೆ ಇದೆಲ್ಲ ನಿಮ್ಗೆ ಒಂದು 30-40 ಮೈಲೇಜ್ ಕೊಡೋ ಕಾರ್ ಕೂಡ ಸಿಗುತ್ತೆ ನೀವು ನಂಬಕ್ಕೆ ಆಗಲ್ಲ ಎಷ್ಟೊಂದು ಕಾರ್ಸ್ ಕಲೆಕ್ಷನ್ ಇದೆ ನೋಡ್ಬೋದು 70-80 ಕಾರ್ಸ್ ಕಲೆಕ್ಷನ್ ಇವ್ರ ಹತ್ರ ಇರುತ್ತೆ ನಂಜುಂಡೇಶ್ವರ ಕಾರ್ಸ್ನಲ್ಲಿ ಮೊದಲನೇ ಗಾಡಿ ಇಯಾನ್ ಇದೆ ಸರ್ ಸರ್ ಹುಂಡೈ ಇಯಾನ್ ಇದು ಬಂದು 2012-13 ರಿಜಿಸ್ಟ್ರೇಷನ್ ಆಗಿದೆ ಸೊ ಎರಾ ಪ್ಲಸ್ ಇದರಲ್ಲೂ ಕೂಡ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಮೈಲೇಜ್ ಗಾಡಿ 20-22 ಮೈಲೇಜ್ ಬರುತ್ತೆ 22 ಕಸ್ಟಮರ್ಗೆ ಇನ್ನೂ ಅನುಕೂಲ ಆಗಲಿ ಅನ್ಬಿಟ್ಟು ಸಿ ಎನ್ ಜಿ ಕೂಡ ಇದೆ ಸರ್ ಇದರಲ್ಲಿ 40 ಮೈಲೇಜ್ ಬರುತ್ತೆ ಸರ್ ಆರಾಮಾಗಿ 40 ಮೈಲೇಜ್ 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 ಕೊಡುತ್ತೆ ಸರ್ ಸರ್ ಪ್ರೈಸ್ 2012 ಮಾಡ್ಲು ಟೈರ್ ಗಳೆಲ್ಲ ಚೆನ್ನಾಗಿದೆ ವೆಹಿಕಲ್ ತುಂಬಾ ನೀಟ್ ಆಗಿದೆ ಏನ್ ಸರ್ ಬೈಕ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ರಾ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅದು 7-inch ಸ್ಕ್ರೀನ್ ಹಾಕಿದ್ದಾರೆ ಆಮೇಲೆ ಲೆದರ್ ಸೀಟ್ಸ್ ಇದೆ ಕಂಪ್ಲೀಟ್ ಎಲ್ಲ ಆಪ್ಷನ್ ಪ್ಯಾಕೇಜ್ 40 ಮೈಲೇಜ್ ಬರುತ್ತೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಕಾರ್ಗೆ 40 ಮೈಲೇಜ್ ಸಿಎನ್ಜಿನಲ್ಲಿ ಬಂದೇ ಬರುತ್ತೆ 40 ಮೈಲೇಜ್ ಬರುತ್ತೆ ಅಂತ ಜಾಸ್ತಿ ಹೇಳ್ಬೇಡಿ ಸರ್ ರೇಟ್ ಸರ್ ಇಲ್ಲ ಸರ್ ಖಂಡಿತವಾಗಿ ಇಲ್ಲ ಸರ್ ನಿಮ್ ಚಾನಲ್ ಇಂದ ನಾವು ಬರೋರಿಗೆ ತುಂಬಾ ಆಫರ್ ರೇಟ್ ಕೊಡೋದು ಸರ್ ಇವತ್ತು ಬರೇ ನಾರ್ಮಲ್ ಪೆಟ್ರೋಲ್ ಗಾಡಿಗೆ 2.75-2.65 ಬಜಾರ್ ಇದೆ ಸರ್ ಅದೇ ರೇಟ್ ಸರ್ 265 ವಿತ್ ಸಿಎನ್ಜಿ ಗಾಡಿ ಕೊಡ್ತೀನಿ ಸರ್ 265 ಲೋನ್ ಬೇಕಾ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ 65,000 ತರ ಕೇಳಿ ಸರ್ ಈಸಿ ತಗೊಂಡು 65,000 ತಂದ್ರೆ ಸಾಕು ಇಯಾನ್ ಸಿಗುತ್ತೆ 40 ಮೈಲೇಜ್ ಗಾಡಿ ಸರ್ ಮಾರುತಿ ಯಾವ ಸರ್ ಇದು ಸರ್ ಇದು ಆಲ್ಟೋ ಕೆ10 ಸರ್ ಆಲ್ಟೋ ಕೆ10 ಸರ್ ಇದು ಬಂದು 2019 ಮಾಡ್ಲು ಬರೀ 50,000 ಓಡಿದೆ ಬರೀ 50,000 ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಟೈರ್ಸ್ ಇದೆ ಹೌದು ಸರ್ ಆಮೇಲೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ ಸರ್ ಎಸಿ ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಸೊ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಬಾಡಿ ಲೈನ್ ಚೆನ್ನಾಗಿದೆ ಚೆನ್ನಾಗಿದೆ ಲೆದರ್ ಸೀಟ್ಸ್ ಇದೆ ಎಲ್ಲ ಸರ್ ಮಾಡಲು ಚೆನ್ನಾಗಿದೆ 2019 ಮಾಡ್ಲು ಸರ್ ಪ್ರೈಸ್ ವೈಸ್ ಅಂತ ಬಂತು ಅಂದ್ರೆ ಸರ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಕಸ್ಟಮರ್ 4-4 ಕಾಲಿದೆ ಬಟ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 3 ಲಕ್ಷ 75 ಸಾವಿರ ಕೆವಿಕಲ್ 3 ಲಕ್ಷ 75 ಸಾವಿರ ರೂಪಾಯಿ ಬರೀ 3.75 ಕೊಡ್ತೀವಿ ಸರ್ 19 ಮಾಡ್ಲು 800 ಆಲ್ಟೋ ಕೆ10 ಆಲ್ಟೋ ಕೆ10 ಕೊಡ್ತಾರೆ ಲೋನ್ ಆಪ್ಷನ್ ಬೇಕಾ ಸರ್ 3.5 ಲೋನ್ ಮಾಡ್ಕೊಡ್ತೀನಿ 20
25,000 ತಂದ್ರೆ ಸಾಕು 50,000 ಓಡ್ರು ಅಂತ ಆಲ್ಟೋ ಕೇಟನ್ ವೆಹಿಕಲ್ 19 ಮಾಡೆಲ್ ಸಿಗುತ್ತೆ. ಸೂಪರ್. ಹಾಗೆ ನಮ್ಮ ಹತ್ರ ಗುಡ್ ಲುಕಿಂಗ್ ಒಂದ್ ಗಾಡಿ ಇದೆ, ಸ್ಕಾರ್ಪಿಯೋ ಇದೆ ಸರ್. ಸ್ಕಾರ್ಪಿಯೋ ಬಗ್ಗೆ ಹೇಳಿ ಸರ್. ಸರ್, ಸ್ಕಾರ್ಪಿಯೋ ಇದು ಬಂದು VLX ಸರ್, ಫುಲ್ ಟಾಪ್ ಎಂಡ್. ಸೊ ಇದರಲ್ಲಿ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ, ಎರಡು ಗಾಳಿ ಚೀಲ. ಹೊಸ ಟೈರ್ಸ್ ಹಾಕ್ಸಿದಾರೆ, ಒಳ್ಳೆ ಮ್ಯಾಗ್ ವೀಲ್ ಇದೆ ಸರ್. 2012 ಮಾಡಲು 13 ರಿಜಿಸ್ಟ್ರೇಷನ್ ಸರ್. ಇದು 13 ರಿಜಿಸ್ಟ್ರೇಷನ್. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ರೋಡ್ ಪ್ರೆಸೆನ್ಸ್ ಹೆಂಗಿರುತ್ತಲ್ಲ ಗಾಡಿ ಸರ್? ಖಂಡಿತ ಮಸ್ತಾಗಿ ಕಾಣುತ್ತೆ. ಏಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್, ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ ಸರ್. ಹೌದು ಸರ್, ಗಾಡಿ ಮಾತಾಡೋಕೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಡೀಸೆಲ್ ಹೇಳುತ್ತೆ ಸರ್. ಸೊ ವೆಹಿಕಲ್ ಪ್ರೈಸ್ ಅಂತ ಹೋದ್ರೆ ಸರ್, ಎಲ್ಲಿ ಬೇಕಾದ್ರೆ ಕಸ್ಟಮರ್ ಚೆಕ್ ಮಾಡಲಿ, 6-6.5 lakh ಇದೆ. 2012 ಮಾಡಲು ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಸರ್, ಬರೇ 5 lakh ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೇ 4,85,000 ಕೊಡ್ತೀವಿ. 4,85,000 ಲೋನ್ ಬೇಕಾ ಸರ್? 4 lakh ಲೋನ್ ಮಾಡ್ಕೊಡ್ತೀವಿ. 4-4.5 35 85,000 ಕ್ಯಾಶ್ ತರ ಕೇಳಿ ಈಸಿ ಆಗಿ ತಗೊಂಡು 35-80,000 ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ ಎಲ್ಲರಿಗೂ ಗೊತ್ತು ಸರ್, ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. 20-22 ಮೈಲೇಜ್ ಬರುವಂತ ಯಾವ್ದಾದ್ರು ಏಕೈಕ ವೆಹಿಕಲ್ ಡೀಸೆಲ್ ಅಲ್ಲಿ ಇದ್ರೆ ಇದೊಂದೇ ಗಾಡಿ ಸರ್. ಅದು ಅದರಲ್ಲೂ ಟೊಯಾಟಾ ಇಂಜಿನ್, 5-10 lakh ವರ್ಗು ಇಂಜಿನ್ ಕೆಪಾಸಿಟಿ ಇದೆ ಅಂದ್ರೆ ಇದು ಏಕೈಕ ಗಾಡಿಗಳು. ಒಳ್ಳೆ ಲೆದರ್ ಕಾಂಬಿನೇಷನ್ ಮಾಡಿದ್ದಾರೆ, ರೆಡ್ ಇಂಟೀರಿಯರ್ ಇದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಪಯೋನಿಯರ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಇದು ಬೇಸ್ ಮಾಡಲ್ ಬರುತ್ತೆ ಹೆಂಗೆ ಸರ್? ಇದು ಮಿಡ್ ಸರ್, ಇದು ಮಿಡ್ ವೇರಿಯಂಟ್ ಬರುತ್ತೆ. ಜಿಡಿ ಅಂತ ಬರುತ್ತೆ, ವಿಡಿ ಆದ್ರೆ ಟಾಪ್ ಎಂಡ್, ಜಿಡಿ ಆದ್ರೆ ಮಿಡ್ ವೇರಿಯಂಟ್. ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಇರ್ಬೋದು, ಅಲಾಯ್ ವೀಲ್ ಇರ್ಬೋದು, ಪ್ರತಿಯೊಂದು ಹಾಕಿದ್ದಾರೆ. ಸೊ ವೆಹಿಕಲ್ ಕೂಡ ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್. ಸರ್, ಪ್ರೈಸ್ ವೈಸ್ ಹೋಗ್ತೀರಾ ಅಂದ್ರೆ ಇಷ್ಟೆಲ್ಲ ಆಪ್ಷನ್ ಕೊಡ್ತೀರಾ ಸರ್? 2012 ಮಾಡಿ ಶಿಪ್ ತಗೋಬೇಕು ಅಂದ್ರೆ 4-5 lakh ಹೇಳ್ತಾರೆ ಸರ್. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಇಟಿಯೋಸ್ ನೀವ ಸರ್, 2012 ಮಾಡಲು ಗಾಡಿ ಬರೇ 3,50,000 ವೆಹಿಕಲ್ ಕೊಡ್ತೀವಿ. 3,50,000 ರೂಪಾಯಿಗೆ ಲೋನ್ ಬೇಕಾ ಸರ್? 2.5 lakh ಲೋನ್ ಮಾಡ್ತೀವಿ. 1 lakh ಡೌನ್ ಪೇಮೆಂಟ್ ತಗೊಳ್ಳಿ, ತಗೊಂಡು 1 lakh ಡೌನ್ ಪೇಮೆಂಟ್ ಅಂದ್ರೆ ಸಿಗುತ್ತೆ. 12 model ಸೆಕೆಂಡ್ ಓನರ್ ಸಿಗುತ್ತಲ್ವಾ? ಹೌದು ಸರ್, ಖಂಡಿತ. ನಮ್ಮ ಹತ್ರ ಒಂದು ಮಹೀಂದ್ರ ಬೊಲೆರೋ ಇದೆ, ಬ್ಯಾಕ್ ಟು ಬ್ಯಾಕ್ ಟೊಯೋಟಾ ಆದ್ಮೇಲೆ ಮಹೀಂದ್ರ ಬರ್ತಾ ಇದೆ, ಹೇಳಿ ಸರ್. ಸರ್, ಮಹೇಂದ್ರ ಬೊಲೆರೋ ಇವತ್ತು ಹಳ್ಳಿಗಾಗ್ಲಿ ಸಿಟಿಗಾಗ್ಲಿ 7 ಮಾಡಿಸಿರೋ ಏಕೈಕ ಗಾಡಿ ಅಂದ್ರೆ ಇದೇನೆ ಸರ್, ಬೊಲೆರೋ. ಮಹೇಂದ್ರ ಬೊಲೆರೋ ಗಾಡಿ ಅಂತ ಹೇಳಿ, ಗಟ್ಟಿ ಗಟ್ಟಿ ಗಾಡಿ ಸರ್. ನೀವು ಎಲ್ಲಿ ಬೇಕಾದ್ರೆ ನೋಡಿ, ಹೌದು, ಕಲ್ ರೋಡ್ ಅಲ್ಲಿ ಹೊಡೀರಿ, ಮಣ್ಣು ರೋಡ್ ಅಲ್ಲಿ, ಟಾರ್ ರೋಡ್ ಅಲ್ಲಿ ಹೊಡೀರಿ, ಸರ್. ಇಲ್ಲ ಸರ್, ಹೊಸ ಟೈರ್ಸ್ ಅಲ್ಲ, ವೀಲು ಫ್ಯಾನ್ಸ್ ಹಾಕಿದ್ದಾರೆ, ಎಲ್ಲ ಗುಡ್ಡಿಯರ್ ಟೈರ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಆಮೇಲೆ ರಿವರ್ಸ್ ಕ್ಯಾಮ್ರಾ, LCD ಎಲ್ಲ ಫಿಟ್ಟಿಂಗ್ ಇದೆ ಸರ್. ಆಮೇಲೆ ಆಫ್ಟರ್ ಮಾರ್ಕೆಟ್ ಇದು ಹಾಕಿಸ್ಕೊಂಡಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎಕ್ಸ್ಟ್ರಾ ವೀಲ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಬಟನ್ಸ್ ಇದೆ ಆಲ್ಮೋಸ್ಟ್. ಹೌದು ಸರ್, ಗಟ್ಟಿ ಗಾಡಿ, ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್, ಸೆಕೆಂಡ್ ಓನರ್, ಸೆಟಲ್ ಎಕ್ಸ್ ಸರ್, ಪವರ್ ಪ್ಲಸ್. ಇದು ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ ಮಾಡಲ್. ಹೌದು ಸರ್. ಓಕೆ, ಡೀಸೆಲ್ ಬರುತ್ತೆ ಅಲ್ವಾ ಸರ್? ಡೀಸೆಲ್ ಬೇರೆ, ಡೀಸೆಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರ ಸರ್ ಇದಕ್ಕೆ? ಸರ್, ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,85,000 ಹೇಳ್ತಾ ಇದೀವಿ ಸರ್. ಓಕೆ ಸರ್, ಲೋನ್ ಆಪ್ಷನ್ ಅಂತ ಬಂದ್ರೆ 4.5 lakh ಲೋನೇ ಮಾಡ್ಕೊಡ್ತೀನಿ ಸರ್. 1 lakh 25 ತಗೊಂಡ್ರೆ ಸಾಕು, ಆರಾಮ ಈಸಿ ಆಗಿ ಮಹೇಂದ್ರ ಬೊಲೆರೋ ತಗೊಂಡೋಗ್ಬೋದು. ತಗೊಂಡೋಗ್ಬೋದು 1 lakh 1 lakh 1 lakh 25,000 ತಂದ್ರೆ ಸಾಕು, ಬೊಲೆರೋ ತಗೊಂಡೋಗ್ಬೋದು, ಖಂಡಿತವಾಗಿ ತಗೊಂಡೋಗ್ಬೋದು. ಓಕೆ, ಟೈರ್ ಎಲ್ಲ ಸೂಪರ್ ಆಗಿದೆ, ಗುಡಿಯ ಟೈರ್ ಇದೆ, ಮ್ಯಾಗ್ ವೀಲ್ ಇದೆ, ಪ್ರತಿಯೊಂದು ಆಪ್ಷನ್ ಇದೆ. ಹಾಗೆ ನಮ್ಮ ಹತ್ರ ಫ್ಯಾಮಿಲಿ ಬೇಕು ಅಂದ್ರೆ ಇದಿದೆ, ಈಕೋ ಇದೆ. ಈಕೋ ಇದೆ ಸರ್. ಸರ್, ಗ್ರೇ ಬೇಕಾ ಗ್ರೇ ಕೊಡ್ತೀವಿ, ಸಿಲ್ವರ್ ಬೇಕಾ ಸಿಲ್ವರ್, ಸಿಲ್ವರ್ ಇದೆ, ಸಿಲ್ವರ್ ಆಮೇಲೆ ವೈಟ್ ಬೇಕಾ ವೈಟ್ ಕೊಡ್ತೀವಿ. ಪ್ರತಿಯೊಂದು ಏನ್ ಕಲರ್ ಬೇಕು ಈಕೋ ಖಂಡಿತವಾಗಿ ನಾನು ತಂದು ಕೊಡ್ತೇನೆ. ಹೌದು ಸರ್, ಇದು ಗ್ರೇ ಕಲರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಸೊ ಇದು 2015 ಮಾಡಲು ಸರ್. ಇವತ್ ಎಲ್ಲೇ ತಗೋಬೇಕು ಅಂದ್ರೆ 380-385 4 lakh ಹೇಳ್ತಾರೆ ಸರ್ ಪ್ರೈಸ್. ಶ್ರೀ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಆತರ ಇಲ್ಲ ಸರ್. ಸರ್, 3.5 lakh ಕೊಡ್ತೀನಿ ಸರ್ ನಿಮ್ ಚಾನಲ್. 3.5 lakh ಲೋನ್ ಬೇಕಾ ಸರ್? 15 ಮಾಡಲು, 15 ಮಾಡಲು, 3 lakh ಲೋನ್ ಕೊಡ್ತೀನಿ ಸರ್. 50,000 ಕ್ಯಾಶ್ ತಗೊಂಡ್ಬನ್ನಿ, ತಗೊಂಡೋಗಿ ಸರ್. ಹೌದಾ? ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ 3 lakh ಲೋನ್ ಮಾಡ್ಕೊಡ್ತೀನಿ. 50,000 ಕ್ಯಾಶ್ ತಗೊಂಡ್ಬರ್ಲಿ, ಖಂಡಿತವಾಗಿ ಈ ವೆಹಿಕಲ್ ಕೊಡ್ತೀನಿ. 3.5 lakh ಸಿಗ್ತಾ ಇದೆ, 1.5 lakh ತರ್ಬೇಕಾ? ಎಷ್ಟು ತರ್ಬೇಕು ಸರ್ ಇದು? ಸರ್, 50,000 ಕ್ಯಾಶ್ ಸರ್, ಆರಾಮಾಗಿ ಈಸಿ ಆಗಿ ತಗೊಂಡೋಗ್ಬೋದು. ನೋಡ್ಬೋದು, ಇಂಟೀರಿಯರ್ ಎಲ್ಲ ತುಂಬಾ ಡಿಸೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ, ಪಯೋನಿಯರ್ ಸಿಸ್ಟಮ್ ಇದೆ. ಬರೀ 50,000 ತಂದ್ರೆ ಸಾಕು, ಇದು ಲೋನ್ ಆಗೋಗುತ್ತೆ. ಹೌದು ಸರ್, ಖಂಡಿತ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ ಸರ್. ಒಂದು i20 ಇದು ಬಂದು ಸ್ಪೋರ್ಟ್ಸ್ ಆಪ್ಷನಲ್. ಓಕೆ, ಸ್ಪೋರ್ಟ್ಸ್ ಆಪ್ಷನಲ್ ಏನಪ್ಪ ಅಂತ ಹೇಳಿದ್ರೆ, ಆಸ್ತಾದಲ್ಲಿ ಏನ್ ಬರುತ್ತೆ, ಎಲ್ಲಾ ಕೂಡ ಬರುತ್ತೆ. ಪುಷ್ ಸ್ಟಾರ್ಟ್ ಬರುತ್ತೆ, ಕಂಪ್ನಿಯಿಂದಾನೇ ನಿಮ್ಗೆ ಅಲಾಯ್ ವೀಲ್ ಕೂಡ ಬರುತ್ತೆ. ಇದರಲ್ಲೂ ಕೂಡ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಪ್ರತಿಯೊಂದು ಆಸ್ತಾದಲ್ಲಿ ಏನ್ ಬರುತ್ತೆ ಎಲ್ಲಾ ಆಪ್ಷನ್ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ 2014 ಮಾಡಲು 75,000 ಓಡುವಂತ. ಬರೀ 75,000 ಓಡಿದೆ ಸರ್. ಏನ್ ಪ್ರೈಸ್ ಹೇಳ್ತೀರಾ?
ಸರ್ ಪ್ರೈಸ್ ಅಂತ ಹೋದ್ರೆ ಬರೀ 5,25,000 ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? 4,75,000 ಲೋನ್ ಮಾಡ್ಕೊಡ್ತೀನಿ. 50-75,000 ಕ್ಯಾಶ್ ತಗೊಂಡು ತಗೊಂಡು ಸಾಕು ಸರ್, ಆರಾಮ ತಗೊಂಡು. ಸರ್ ಅದೇ ರೀತಿ ನೀವು ನೋಡ್ಬೋದು ಸರ್, ಇವತ್ತು ಬ್ರಿಜಾ ಇವತ್ತು ಒಂದು ಮಾರುತಿಗೆ ಒಂದು ನೇಮ್ ತಟ್ಕೊಟ್ಟ ಒಂದು ಗಾಡಿ ಅಂದ್ರೆ ಬ್ರಿಜಾ. ಇವತ್ತು ಮಿನಿ ಗಾಡಿನಲ್ಲಿ ಎಸ್ ಯು ವಿ ಸೆಗ್ಮೆಂಟ್ ಅಂತ ಇದ್ರೆ ಈ ವೆಹಿಕಲ್ ಇದೆ. ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಕೂಡ ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಪ್ರತಿಯೊಂದು ಎಲ್ಲ ಬರುತ್ತೆ. ಸೊ ವೆಹಿಕಲ್ ಬಂದು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಎಷ್ಟು ಹೊಡಿದ ಇದು? ಡೀಸೆಲ್ ವೇರಿಯಂಟ್ ಸರ್ ಬರೀ 81,000 ಹೊಡಿದ. 71,000 81. ಹೌದು ಸರ್. ಓಕೆ, ವಿಡಿಯೋ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 7,95,000 ಕೊಡ್ತೀನಿ ಸರ್. ಎಲ್ಲಾ ಕಡೆ 8.5 ಇದೆ ಸರ್. ಡೀಸೆಲ್ ವೆಹಿಕಲ್ ಬರೀ 7,95,000 ಕೊಡ್ತೀನಿ. ಲೋನ್ ಬೇಕಾ ಸರ್? 7,00,000 ಲೋನ್ ಕೊಡ್ತೀನಿ ಸರ್. 7,00,000 ಲೋನ್? ಹೌದು ಸರ್. 95,000 ಕ್ಯಾಶ್ ತಗೊಂಡ್ಬಂದು ಆರಾಮ ತಗೊಂಡೋಗಿ. 95,000 ತಂದ್ರೆ ನಿಮ್ಗೆ ಬ್ರೆಜಾ ತಗೊಂಡ್ ಹೋಗ್ಬೋದು. ವಿಡಿಎಸ್ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಲೋನ್ ಆಗೋಗುತ್ತೆ. ಖಂಡಿತ. ನೆಕ್ಸ್ಟ್ ನಮ್ಮ ಹತ್ರ ಎಕ್ಸಿವಿ ಹುಡುಕೋರಿಗೆ ಎಕ್ಸಿವಿ ಕೂಡ ಒಂದು ಐಡಿಯಾ ಆಪ್ಷನ್ ಇದೆ. ಇದು ಸರ್ ಇದು 2016 ಮಾಡಲ್. ಇದು ಬಂದ್ಬಿಟ್ಟು WF4. WF4 ಆದ್ರೂ ಕೂಡ ಬರೀ 4 ಇಯರ್ ಬ್ಯಾಗ್ ಬರುತ್ತೆ ಅಂತ ಏನ್ ಚಿಂತೆ ಮಾಡೋ ಆಗಿಲ್ಲ ಸರ್. ಕಂಪನಿಯಿಂದ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕೂಡ ಚೆನ್ನಾಗಿದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ಸರ್? ಸರ್ ಇಂಟೀರಿಯರ್ ಅಲ್ಲಿ ನೋಡಿ, ಇನ್ ಬಿಲ್ಟ್ ಸಿಸ್ಟಮ್ ಬರ್ತದೆ. ಆ ವೆಹಿಕಲ್ ಅಲ್ಲಿ 4 ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಲೆದರ್ಸ್ ಎಲ್ಲ ಚೆನ್ನಾಗಿದೆ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸಖತ್ತಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಟೈರ್ ಪ್ರೊಫೈಲ್ ಚೆನ್ನಾಗಿದೆ, ಆಮೇಲೆ ಮ್ಯಾಗ್ ವೀಲ್ ಚೆನ್ನಾಗಿದೆ. ಏನ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಎಲ್ಲ ಚೆನ್ನಾಗಿರೋದು ಕೊಟ್ಟು ಕೂಡ ಪ್ರೈಸ್ ಕೂಡ ಚೆನ್ನಾಗಿರೋದು ಕೊಡ್ಬೇಕಲ್ಲ ಸರ್. ಸೊ ಬರೀ 7,95,000 ಕೊಡ್ತೀನಿ ಸರ್. 7,95,000? 7,95,000 ಸರ್ ಲೋನ್ ಬೇಕಾ ಸರ್? 7,00,000 ಲೋನ್ ಮಾಡ್ಕೊಡ್ತೀನಿ. 7.5 ತಕ್ಕ ಲೋನ್ ಮಾಡ್ಕೊಡ್ತೀನಿ. 45,000 ಇಲ್ಲ 95,000 ತಗೊಂಬನ್ನಿ ಸರ್. ಈಸಿಯಾಗಿ ಎಕ್ಸಿವಿ ವೆಹಿಕಲ್, 8 ಜನ ಓಡಾಡೋ ಅಂತ ಮಿನಿ ಆನೆ ತಗೊಂಡೋಗಿ ಸರ್. ಓಕೆ, ಮಿನಿ ಆನೆ ತಗೊಂಡೋಗೋದು ಬರೀ 45,000 ಕೊಡಿ ಸರ್. ಮಿನಿ ಆನೆ ತಗೊಂಡೋಗಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇದೆಯಾ ಎಲ್ಲ ಬೋರ್ಡ್? ಹೌದು ಸರ್. ನೋಡಿ ಸರ್, ಇಲ್ಲೊಂದು ಗಾಡಿ ಇದೆ. ಇದು ಟಾಟಾ ಜೆಸ್ಟ್ ಅನ್ಬಿಟ್ಟು, ಬಡವರಿಗೆ ದುಡಿಯಲಿಕ್ಕೆ ಅಂತ ಒಂದು ಒಳ್ಳೆ ಗಾಡಿ. 2019 ಮಾಡ್ಲು ಗಾಡಿ ಸರ್. ಇದು 19 ಮಾಡ್ಲು, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್ ನೋಡಬಹುದು. ಜೆಕೆ ಟೈರ್ ಬರುತ್ತೆ, ಮ್ಯಾನ್ಯುಯಲ್ ಟೈರ್ ಸಿಗ್ತಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ ಚೆನ್ನಾಗಿದೆ, ಮತ್ತೆ ಸ್ಕ್ರೀನ್ ಇಲ್ಲ. ಓಕೆ, ಬಾಡಿ ಲೈನ್ ಅಲ್ಲಿ ಧೂಳು ಆಗ್ತಿದೆ ಅಷ್ಟೇ. ಧೂಳು ಇದೆಲ್ಲ ನೋಡ್ಬೋದು, ಇದೆಲ್ಲ ಧೂಳು ಅಷ್ಟೇ. ಆಚೆ ಕಡೆ ನಿಲ್ಸಿರೋದ್ರಿಂದ ಎಲ್ಲ ಬೋರ್ಡ್ ಸಿಂಗಲ್ ಓನರ್. 89,000 ಕೇಳಿ ಈಸಿಯಾಗಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಹೊಸ ಟೈರ್ಸ್ ಇದೆ. 4 ತಿಂಗಳು ದಾಖಲೆ ದುಡ್ಕೊಳ್ಳೋರು 1 ವರ್ಷದಲ್ಲಿ ದುಡ್ಕೋಬಹುದು. ತಗೊಂಡೋಗ್ಬೋದು. ಸೂಪರ್ ಸರ್, ಒಳ್ಳೆ ಗಾಡಿ ಸಿಗ್ತಾ ಇದೆ. ಮಾತ್ರ 19 ಮಾಡಲ್ ಸಿಗುತ್ತೆ ನಿಮ್ಗೆ ಅದು. ಸರ್ ಅದೇ ರೀತಿ ನೀವು ನೋಡ್ಬೋದು ಸರ್, ಡೀಸೆಲ್ ಬೇಕಾ ಡೀಸೆಲ್ ತಗೋಬಹುದು ಸರ್. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಸಿಲ್ವರ್ ಬೇಕಾ ಸಿಲ್ವರ್, ವೈಟರ್, ಗ್ರೇ ಬೇಕಾ ಗ್ರೇ, ಪ್ರತಿಯೊಂದು ಸರ್. ಶಿಫ್ಟ್ ಅಂದ್ರೆ ಮೇಳನೇ ಇದೆ ಇವತ್ತು ಅಲ್ವಾ? ಅದನ್ನ ಹೇಳೋ ಆಗಿಲ್ಲ. ಸುಜುಕಿನೇ ಮೇಳ ಅಲ್ವಾ? ಮೇಳ ನಂಜುಂಡೇಶ್ವರ ಕಾರ್ಸಲ್ಲಿ. ಸೊ ಇದು ಬಂದು 2016 ಮಾಡಲು ಡೀಸೆಲ್ ವೇರಿಯಂಟ್ ವಿಡಿಐ 16 ಮಾಡಲು. ಸೊ ಇದ್ರಲ್ಲಿ ಕೂಡ ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ, ಆಟೋಮೆಟಿಕ್ ಮಿರರ್ ಬರ್ತದೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಹೊಸ ಟೈರ್ಸ್ ಕೂಡ ಹಾಕಿದ್ದಾರೆ ನೋಡಿ. ಎಂಆರ್ಎಫ್ ಟೈರ್ ಇದೆ. ಹೌದು ಸರ್. ಅವರಲ್ಲಿ ಬಾಡಿ ಲೈನ್ ಅಲ್ಲಿ ನಿಮ್ಗೆ ಸಖತ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಡೆಂಟ್ಸ್ ಕಾಣಿಸಲ್ಲ, ಈವನ್ ಸ್ಕ್ರಾಚಸ್ ಕೂಡ ಕಾಣಿಸಲ್ಲ. ತೊಳೆದು ಬಿಟ್ರೆ ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, 2016 ಮಾಡಲು. ಇವತ್ತು ಎಲ್ಲಿ ತಗೋಬೇಕು ಅಂದ್ರೆ ಡೀಸೆಲ್ ಗಾಡಿ 6-6.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5,80,000 ಸರ್. ಬೇಡ ಸರ್, ನಿಮ್ ಚಾನಲ್ ಇಂದ ಬಂದ್ರೆ 10,000 ಡೌನ್ ಮಾಡಿ 5,70 ಕೊಡ್ತೀನಿ. ಲೋನ್ ಬೇಕಾ ಸರ್? 5,00,000 ಲೋನ್, 70,000 ಕ್ಯಾಶ್. ಹೌದಾ? ಈಸಿಯಾಗಿ ತಗೊಂಡೋಗಿ ಸರ್. ಓಕೆ, 70,000 ಕ್ಯಾಶ್ ತಂದ್ರೆ ಸಾಕು ನಿಮ್ಗೆ. 16 ಮಾಡಲು ಸೆಕೆಂಡ್ ಓನರ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಸರ್. 16 ಮಾಡಲು ಡೀಸೆಲ್ ಸಿಗುತ್ತೆ ನಿಮ್ಗೆ, ಅದನ್ನು ಒಳ್ಳೆ ಪ್ರೈಸ್ ಇದೆ ಅಂತ ಹೇಳ್ಬೋದು. 5,70,000. ಹಾಗೆ ನ್ಯೂ ಶೇಪ್, ಆಪಲ್ ಶೇಪ್ ಬೇಕು ಅಂದ್ರೆ ಆಪಲ್ ಶೇಪ್ ಬೇಕು, ಆಪಲ್ ಶೇಪ್ ತಗೊಳ್ಳಿ ಸರ್. ವೈಟ್ ಕಲರ್ ಇದೆ, 2018 ಮಾಡಲು ಇದು. ಸೊ ಇದ್ರಲ್ಲಿ ಕೂಡ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ. ಹೌದು, ನಾರ್ಮಲ್ ಅಲಾಯ್ ವೀಲ್ ತೆಗೆದ್ಬಿಟ್ಟು ಸಕ್ಕತ್ತಾಗಿದೆ. ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಟಚ್ ಇದೆ. ಇದು ZXI ಪ್ಲಸ್ ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಸೀಟ್ಸ್ ಎಲ್ಲ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಅಲ್ಲ, ವಿಲು ಡಿಫಾಗರ್, ವೈಪರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಎಲ್ಲ ZXI ಪ್ಲಸ್ ಅಲ್ವಾ ಸರ್? ಎಲ್ಲ ಅಲ್ಲ, ZXI ಪ್ಲಸ್ ಫುಲ್ಲಿ ಟಾಪ್ ಎಂಡ್, 18 ಮಾಡಲು ಸರ್. ಎಲ್ಲ ಕಡೆ ಇವತ್ತು ನೋಡಬೇಕು ಅಂದ್ರೆ 7,50,000 ಇದೆ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,80,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6,65,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 6,00,000 ಲೋನೇ ಮಾಡ್ಕೊಡ್ತೀನಿ ಸರ್. 65,000 ಕ್ಯಾಶ್ ತಗೊಂಬರ ಕೇಳಿ ಸರ್.
ಟಾಪ್ ಎಂಡ್ ಮಾಡಲ್ ಗಾಡಿ ವೆಹಿಕಲ್ ಕೊಟ್ಟು ಕಳಿಸ್ತೇನೆ. 65,000 ತಂದ್ರೆ 18 ಮಾಡಲ್ ಸ್ವಿಫ್ಟ್ ಸಿಗುತ್ತೆ, ಪ್ಲಸ್ ಕೊಡ್ತೇನೆ. ಸೂಪರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್. ಸರ್ ಒಂದಲ್ಲ ಸರ್, ಇನ್ನು 5-6 ಗಾಡಿ ಮೇಳನ ಇದೆ ಸರ್. ಮಾರುತಿ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಕಾರ್ಸ್ ನಿಮ್ಗೆ. ಅದೇ ರೀತಿ ನೀವು ನೋಡ್ಬೋದು ಸರ್, 2015 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಬರೇ 78,000 ರನ್ ಆಗಿರುವಂತ ಗಾಡಿ. ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್, ಲೆದರ್ ಎಲ್ಲ ಸೂಪರ್ ಆಗಿದೆ. ಓವರ್ಆಲ್ ಬಾಡಿ ಏನು ಚೆನ್ನಾಗಿದೆ. ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು 15 ಮಾಡಲ್ ಆಗಿರುತ್ತೆ ಅಲ್ವಾ? ಹೌದು, 15 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಬರೀ 72,000 72,000. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರೂ ಬಂದ್ರೆ ಸರ್, ಈ ಶಿಫ್ಟ್ ಗೆ ನಾವು 2015 ಮಾಡಲು ಎಲ್ಲಾ ಕಡೆ 5.5 lakh ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5 lakh ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 4.5 lakh ಲೋನ್, 50,000 ಕ್ಯಾಶ್ ತಗೊಂಡ್ರೆ ಕೇಳಿ. 50,000 ಅಂದ್ರೆ ಈ ಶಿಫ್ಟ್ ಆಗುತ್ತೆ. 15 ಮಾಡಲ್ ಸೆಕೆಂಡ್ ಓನರ್ ಅಷ್ಟೇ ಆಗಿದೆ. ಬರೀ 72,000 ಜೆನ್ಯೂನ್ ವಿದ್ ರೆಕಾರ್ಡ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ ಇದು ಸರ್, ಅದೇ ರೀತಿ ನೀವು ನೋಡಬಹುದು ಸರ್, 18 ಮಾಡಲು ಓಲ್ಡ್ ಶೇಪ್ ಶಿಫ್ಟ್ ಸರ್. ಸಿಂಗಲ್ ಓನರ್ ಬರೀ 48,000 ಓಡಿದೆ ಸರ್. ಆಪಲ್ ಶೇಪ್ ಬಂದಿದೆ. ಹಾಗಾಗಿ 18 ಮಾಡಲು ಬರೀ 48,000 ರನ್ ಆಗಿದೆ ಸರ್. ಬರೀ 48,000 ಓಡಿದೆ. ಸೊ ಎಸಿ, ಪವರ್ ಸ್ಟೇರಿಂಗು, ಸಿಂಗಲ್ ಇಯರ್ ಬ್ಯಾಗ್ ಕೂಡ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಒಳ್ಳೆ ಲೆದರ್ ಸೀಟು, ಇನ್ಬಿಲ್ಡ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ಪ್ರತಿಯೊಂದು ಇದೆ. ಬರೀ 48,000 ಗಾಡಿ ಓಡಿದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ರೆ ಏನ್ ಸರ್ ಅಂತ ಅನ್ಬೋದು. ಎಲ್ಲಾ ಕಡೆ ಸರ್ 6.5 lakh ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಆತರ ಇಲ್ಲ ಸರ್. 6,10,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬರೀ 6 lakh ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? 5.5 ಲೋನ್, 50,000 ಕ್ಯಾಶ್ ತರ ಕೇಳಿ ತಗೊಂಡು ಹೋಗಿ. 50,000 ತಂದ್ರೆ ಸಾಕು, ಬರೀ 48,000 ಓಡಿರೋ ಸ್ವಿಫ್ಟ್ ಕೊಡ್ತಾ ಇದೀವಿ ಸರ್. 18 ಮಾಡ ನ್ಯೂ ಶೇಪ್ ಅಂತ ಹೇಳ್ಬೋದು. V2 ಬರುತ್ತೆ. ಅದೇ ರೀತಿ ನೀವು ನೋಡ್ಬೋದು ಸರ್. ಯಾರೋ ನಾ ಸರ್ ನಂಗೆ ಕಲಿಬೇಕು, ನಾನು ತುಂಬಾ ಎಲ್ಲ ಈ ಬಜೆಟ್ ಅಲ್ಲೇ ತೋರಿಸಿರಲ್ಲ ಸರ್, ಕಡಿಮೆ ಬಜೆಟ್ ಅಲ್ಲಿ ತೋರಿಸಿ ಅಂತ ನಿಮ್ಮನ್ನ ಕೇಳ್ತಾರೆ. ಅಂತವ್ರಿಗೆ ಗಾಡಿ ಸರ್, ಸರ್ ಇದು ಸ್ಯಾಂಟ್ರೋ ಜಿಪ್ ಪ್ಲಸ್ ಅನ್ಬಿಟ್ಟು. ಇದ್ರ ಕೂಡ ಎಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಬ್ರಾಂಡ್ ಟೈರ್ ಎಲ್ಲ ಬರುತ್ತೆ ಸರ್. ಸಿಯಟ್ ಟೈರ್ ಇದೆ, 4 ಕೂಡ ಟೈರ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಬಹುದು, ಆಗಿನ ಕಾಲದಾದ್ರೂ ಇಂಟೀರಿಯರ್ ಎಷ್ಟು ಸಕ್ಕತ್ತಾಗಿ ಮೇಂಟೈನ್ ಮಾಡಿದಾರೆ ನೋಡಬಹುದು. ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಆಗಿದೆ, ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿದ್ದಾರೆ, ಸೂಪರ್ ಆಗಿದೆ. ಅದು ಕೂಡ ಕಂಪನಿ ಇದೆ ಲೆದರ್ ಸೀಟ್ಸ್, ಇದು ಹುಂಡೈ ಇದೆ ಹಾಕ್ಸಿದ್ದಾರೆ. ಆಮೇಲೆ ಎಸಿ ಕೂಡ ಇದೆ ಅಲ್ಲ ಸರ್? ಎಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಕಲಿಯೋರಿಗೆ ಅಥವಾ ಚಿಕ್ಕ ಫ್ಯಾಮಿಲಿಗೆ ಯೂಸ್ ಮಾಡ್ಬೇಕು, ಕಮ್ಮಿ ಬಜೆಟ್ ಇದೆ ಅನ್ನೋರಿಗೆ ಈ ಗಾಡಿ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 95,000 ಸರ್. 95,000 ಕೂಡ ಕೇಳಿ ಸರ್. ಟಾಪ್ ಪೈಂಡ್ ಮಾಡಲು ಸ್ಯಾಂಟ್ರೋ 2003 ಮಾಡಲು ಗಾಡಿ ಕೊಡ್ತೀನಿ ಸರ್. 95,000 ರೂಪಾಯಿಗೆ ಸ್ಯಾಂಟ್ರೋ ಸಿಗುತ್ತೆ. ನಿಮ್ ಫ್ಯಾಮಿಲಿಗೆ ಒಂದ್ ಗಾಡಿ ತಗೊಂಡೋಗ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಏನು ಕೂಡ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಇದು ಸರ್. ಅದೇ ರೀತಿ ನೋಡಬಹುದು ಸರ್, ಗ್ಲಾನ್ಸಾ ಬೇಕಾ ಸರ್? ಟೊಯೋಟಾ ಗ್ಲಾನ್ಸಾ ಸರ್ ಇದು? ಹೌದು ಸರ್, ಗ್ಲಾನ್ಸಾ 2020 ಮಾಡಲು. ಸೊ ಇದು ಜಿ ವೇರಿಯಂಟ್ ಅಂದ್ರೆ ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್ ಮತ್ತೆ ಆ ಒಳ್ಳೆ ಮ್ಯಾಗ್ ವೀಲ್ ಇರುತ್ತೆ. ಸೊ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ಸ್, ಪ್ರತಿಯೊಂದು ಬರ್ತದೆ ಸರ್ ಇದರಲ್ಲಿ. ಆಮೇಲೆ ನಿಮ್ಗೆ ಸ್ಟೇರಿಂಗ್ ಎಲ್ಲ ತುಂಬಾನೇ ಡಿಫ್ರೆಂಟ್ ಆಗಿ ಬರುತ್ತೆ ಈ ಬಲೆನೆಗೆ ಕಂಪೇರ್ ಮಾಡಿದ್ರೆ. ಆಮೇಲೆ ಇಂಜಿನ್ ಕೂಡ ನಿಮ್ಗೆ ಸೂಪರ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟೊಯೋಟಾ ಇಂಜಿನ್ ಬರುತ್ತೆ ಕಂಪ್ಲೀಟ್. ಇದು ಟಾಪ್ ಎಂಡ್ ಬರುತ್ತೆ. ಯಾವ ಸರ್ ಜಿ ವೇರಿಯಂಟ್ ಬರುತ್ತೆ ಸರ್? ಜಿ ವೇರಿಯಂಟ್ ಬರ್ತದೆ. ಆದ್ರೂ ಕೂಡ ನಿಮ್ಗೆ ಎಲ್ಲ ಬರುತ್ತೆ. ನಿಮ್ಗೆ A to Z ಕಂಪ್ನಿಯಿಂದ ಅಲಾಯ್ ವೀಲ್ ಇರ್ಬೋದು, ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ, ಏರ್ ಬ್ಯಾಗ್, ಮೌಂಟ್ ಕಂಟ್ರೋಲ್ ಆಡಿಯೋ, ಇನ್ಬಿಲ್ಟ್ ನಾವಿಗೇಷನ್ ಸಿಸ್ಟಮ್, ರಿವರ್ಸ್ ಸೆನ್ಸರ್, ಪ್ರತಿಯೊಂದು ಎಲ್ಲ ಬರುತ್ತೆ. ಟೊಯೋಟಾ ಕಂಪ್ನಿದಾಗಿರೋ ಗ್ಲಾನ್ಸಾ ಇದೆ. ಸೊ ಕಿಲೋಮೀಟರ್ ಕೂಡ ಬರೀ 53,000 ರನ್ ಆಗಿದೆ. ಬರೀ 53,000 ರನ್. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು ಸರ್, ಗ್ಲಾನ್ಸಾ ಇವತ್ತು ಎಲ್ಲೇ ನೋಡಕ್ಕೋದ್ರು 8-8.5 lakh ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ 7,45,000 ಹೇಳ್ತಾ ಇದೀವಿ. ಬರೀ 7,30,000 ಸರ್ಗೆ ವೆಹಿಕಲ್ ಕೊಡ್ತೀವಿ. 7,30,000 ರೂಪಾಯಿಗೆ ಲೋನ್, 7 lakh ಲೋನ್ ಮಾಡ್ಕೊಡ್ತೀನಿ ಸರ್. 30,000 ಕ್ಯಾಶ್ ತಗೊಂಡ್ರೆ ಕೇಳಿ 2020 ಗ್ಲಾನ್ಸಾ ತಗೊಂಡು. 30,000 ಅಂದ್ರೆ 2020 ಮಾಡಲ್ ಗ್ಲಾನ್ಸಾ, ಬರೀ 53,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು i10 ಇದೆ ಸರ್. i10 ಬಗ್ಗೆ ಹೇಳಿ ಸರ್. ಹೋಂಡಾ i10 ಸ್ಪೋರ್ಟ್ಸ್, ಸಿಂಗಲ್ ಓನರು, ಕೊಪ್ಪ ಇಂಜಿನ್, ಸಿಂಗಲ್ ಓನರ್, ಎಲ್ಲ ಟೈರ್ಸ್ ಎಲ್ಲ ಚೆನ್ನಾಗಿದೆ, ಗಾಡಿನೂ ಕೂಡ ತುಂಬಾ ನೀಟ್ ಆಗಿದೆ. 2012 ಮಾಡಲು ಸಿಂಗಲ್ ಓನರ್ ಗಾಡಿ. 12 ಮಾಡಲು
ಲೋನ್ ಆರಾಮಾಗಿಬಿಡುತ್ತೆ. ಎಸಿ ಗಿಸಿ ಎಲ್ಲ ಇದೆ, ಇಂಟೀರಿಯರ್ ಲ್ಯಾಂಪ್, ಬ್ರ್ಯಾಂಡ್ ನ್ಯೂ ಟೈರ್, ಒಳ್ಳೆ ಲೆದರ್ ಸೀಟ್, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಪ್ರತಿಯೊಂದು ಏನು ಮಾಡಿಸೋ ಆಗಿಲ್ಲ. ಸಿಂಗಲ್ ಓನರ್, ಸಿಂಗಲ್ ಓನರ್. ಹೇಳಿ ಸರ್ ಪ್ರೈಸ್. ಸರ್ ಪ್ರೈಸ್ ಬರೀ 71,000 ಓಡರ ಗಾಡಿ ಸರ್, ಎಲ್ಲೇ ನೋಡಿದ್ರು 3.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಬರೀ 3 ಲಕ್ಷ ಕೊಡ್ತೀನಿ. 3 ಲಕ್ಷಕ್ಕೆ ಐ10 ಸಿಂಗಲ್ ಓನರ್, ಸಿಂಗಲ್ ಓನರ್. 71,000 ಓಡಿದೆ, 71,000 ಓಡಿದೆ. 50,000 ಕ್ಯಾಶ್ ತಗೊಂಡ್ರೆ 50,000 2.5 ಲೋನ್ ಮಾಡ್ತೀನಿ. ಓಕೆ ಸೂಪರ್. 50,000 ತಂದ್ರೆ ಐ10 ತಗೊಂಡ್ ಹೋಗ್ಬೋದು. ಅದು ಬೇಡವಾ ಸರ್, ಸರ್ ನನಗೆ 50-75 ಒಂದು 75,000 ಕ್ಯಾಶ್ ಇದೆ ಸರ್, ಅಷ್ಟೇ ಇರ್ತೀರಾ? ಬನ್ನಿ ಸರ್, 75,000 ಕೊಡಿ ಸರ್, ಜೆನ್ ತಗೊಂಡ್ ಹೋಗಿ ಸರ್. 75,000 ಕೊಡಕ್ ಹೇಳಿ ಸರ್, ಮಾರುತಿ ಜೆನ್ ತಗೊಂಡು ಆರಾಮ ಕಲ್ತ್ಕೊಂಡು ನಾಳೆ ದಿನ ಬೇಡ ಅಂತ 5-6 ವರ್ಷ ಯೂಸ್ ಮಾಡಿ ಗುಜರಿಗೆ ಆಗ್ತೀನಿ ಅಂದ್ರೆ 50,000 ಕೊಡ್ತೀನಿ. ಆರಾಮಾಗಿ ಬರುತ್ತೆ. ಒಂದು 70,000 ಕೊಡಕ್ ಹೇಳಿ ಸರ್, ತಗೊಂಡ್ ಹೋಗಿ. 70,000 75 ಹೇಳಿದ್ರು 70 ಅಂತ ಹೇಳ್ತಿದ್ರೆ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ತೋರಿಸ್ಬಿಡ್ತೀನಿ ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಸ್ಪಾಯ್ಲರ್ ಎಲ್ಲ ಇದೆ ನೋಡಿ, ಇಂಟೀರಿಯರ್ ನೋಡಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಲೆದರ್ ಸೀಟ್ಸ್ ಇದೆ. ಇದ್ರಲ್ಲಿ ಪವರ್ ಸ್ಟೀರಿಂಗ್ ಎಲ್ಲ ಬರೋದಿಲ್ಲ ಅಲ್ವಾ? ಎಸಿ ಮಾತ್ರ, ಎಸಿ ಮಾತ್ರ ಬರುತ್ತೆ. ಓಕೆ, ನೆಕ್ಸ್ಟ್ ಅದು ಸರ್, ಅದೇ ರೀತಿ ನೀವು ನೋಡಬಹುದು ಸರ್, ಎಕ್ಸ್ಯುವಿ, ಇನ್ನೊಂದು ಮಿನಿ ಆನೆ, ಆಗಲೇ ಒಂದು ಸಿಲ್ವರ್ ಕಲರ್ ತೋರಿಸ್ತು. ಅದೇ ರೀತಿ ಇದು W8 ಅಂದ್ರೆ 8 ಗಾಳಿ ಚೀಲ ಇರುವಂತ ಗಾಡಿ. ಸೊ ಇದರಲ್ಲಿ ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಎಲ್ಲ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರೂಫ್ ಎಸಿ, ಪ್ರತಿಯೊಂದು ಬರುವಂತ ವೆಹಿಕಲ್. ರೂಫ್ ಎಸಿ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಗೆ ಕೆಳಗಡೆ ಇದು ಫುಟ್ ಇದೆಲ್ಲ ಬರುತ್ತೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. W8 ವೇರಿಯಂಟ್ ಬರುತ್ತೆ, 2013 ಮಾಡಲ್ ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಅಂತ ಹೇಳಿದ್ರೆ ಬರೇ 6.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೇ 6 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 6 ಲಕ್ಷಕ್ಕೆ? 6 ಲಕ್ಷಕ್ಕೆ ಕೊಡ್ತೀವಿ. ಲೋನ್ ಆಗತ್ತಾ ಸರ್? ಲೋನ್ ಅಂತ ಬಂದ್ರೆ 5.5 ಲೋನ್ ಸರ್, 50,000 ಕ್ಯಾಶ್ ಕೊಡಿ. 50,000 ತಂದ್ರೆ ಸಾಕಾ? 50,000 ಮಿನಿಯನ್ ತಗೊಂಡೋಗ್ಬೋದು. ಇಟ್ಕೊಂಡು ಹೋಗ್ತಾರೆ. ಬರೀ ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಕಿಲೋಮೀಟರ್? ಬಂದ್ಬಿಟ್ಟು 1,24,000 ಓಡಿದೆ. 1,24,000. ಈ ಗಾಡಿಗಳೆಲ್ಲ ನಿಮ್ಗೆ ಆರಾಮಾಗಿ 7 ಲಕ್ಷ ಮೇಲೆ ಓಡುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೋವ ಇದೆ. ಇನ್ನೋವ ನಿಮ್ಮಲ್ಲಿ ತುಂಬಾ ಕಮ್ಮಿ ಸಿಗುತ್ತೆ ಅಂತ ಕೇಳ್ಬಿಟ್ಟು. ನಮ್ಮಲ್ಲಿ ನೋಡಿ ಸರ್, ಇನ್ನೋವ ನ್ಯೂ ಶೇಪ್ ಆಗಿದೆ. ಇವತ್ತು ನ್ಯೂ ಶೇಪ್ ಮಾಡಬೇಕು ಅಂದ್ರೆ ಶೋರೂಮ್ ಅಲ್ಲಿ 1,80,000 7 ಲಕ್ಷ ತಗೊಂತಾರೆ. ಸೊ ಇದು ಫ್ರೀ ಆಗಿ ಸಿಗುತ್ತೆ ನ್ಯೂ ಶೇಪ್. ಸೊ 2008 ಮಾಡಲ್ ಆಗಿದೆ. ಸೊ 3ನೇ ಓನರ್ ವೆಹಿಕಲ್. ಇದು ವಿ ವರ್ಷನ್ ಟಾಪ್ ಎಂಡ್ ಎಲ್ಲ ಬರುತ್ತೆ, ಅವಾಗಿಂದ ಟಾಪ್ ಎಂಡ್ ಇದೆ. ನೋಡಬಹುದು ಇಂಟೀರಿಯರ್ ಅಲ್ಲಿ, ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಹಾಗೆ ಸೀಟ್ ಕವರ್ಸ್ ಎಲ್ಲ ನೋಡಬಹುದು, ತುಂಬಾ ಪ್ರೀಮಿಯಂ ಆಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಇದು 8-ಸೀಟರ್ ವೆಹಿಕಲ್ ಬರುತ್ತಾ? 7-ಸೀಟರ್ ಬರುತ್ತೆ ಸರ್. 7+1 7+1 2.5 ವಿ ವೇರಿಯಂಟ್ ಬರುತ್ತೆ ನಿಮ್ಗೆ. 2008 ಮಾಡಲ್. ಸೆಕೆಂಡ್ ಓನರ್, ಥರ್ಡ್ ಓನರ್ ಸರ್? ಇದು ಥರ್ಡ್ ಓನರ್. ಥರ್ಡ್ ಓನರ್. ಏನ್ ಪ್ರೈಸ್ ಹೇಳ್ತೀರ ಸರ್? ಪ್ರೈಸ್ ಅಂದ್ರೆ 5,85,000 ಹೇಳ್ತಾ ಇದೀವಿ. 5,85,000. ಇನ್ನೋವಾ? ಇನ್ನೋವಾ ನಿಮ್ಮ ಚಾನಲ್ ಇಂದ ಬಂದ್ರೆ ಇನ್ನು ಕಡಿಮೆ ಮಾಡಿ 5.65 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 5,65,000 ನ್ಯೂ ಶೇಪ್ ಆಗಿರೋ 14 ಶೇಪ್ ಇನ್ನೋವಾ ವಿ ವರ್ಷನ್ ಟಾಪ್ ಎಂಡ್ ಮಾಡಲು 2008 ಮಾಡಲು ಗಾಡಿ ಕೊಡ್ತಾ ಇದೀವಿ ಸರ್. ಸೂಪರ್ ಸರ್. 5,65,000 ನಿಮ್ ಚಾನಲ್ ಇಂದ ಬಂದ್ರೆ ಪಕ್ಕ ಸರ್, 100%. ಓಕೆ, 5,65,000 ರೂಪಾಯಿಗೆ ನಿಮ್ಗೆ ಇನ್ನೋವಾ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ i20 ಸರ್. i20 ನೀವು ನೋಡ್ತಾ ಇರಬಹುದು, ಇದು 2012 ಮಾಡಲ್. ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್, 4 ಪವರ್ ವಿಂಡೋ, ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಪ್ನಿಯಿಂದ ಅಲಾಯ್ ವೀಲ್, ಬ್ಯಾಕ್ ವೈಫರ್ ಎಲ್ಲ ಇಲ್ಲ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ಒಂದ್ ವರ್ಷ ಕಡಿಮೆ ಬರುತ್ತೆ. ಒಂದ್ ವರ್ಷ ಕಡಿಮೆ, ಬಟ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಪ್ರತಿಯೊಂದು ಬರೋದಿಲ್ಲ ಇರುತ್ತೆ ಸರ್. ಓಕೆ, ನಿಮ್ಗೆ ವೈಪರ್ ಬರೋದಿಲ್ಲ ಇದರಲ್ಲಿ. ಆಮೇಲೆ ಮ್ಯಾಗ್ ವೀಲ್ ಬರುತ್ತೆ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಎಸಿ ಬರುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಕೇಳ್ಕೊಳ್ಳಿ, 4 ಲಕ್ಷ ಇದೆ. ಇವತ್ತು ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಬರೀ 3.5 ಲಕ್ಷಕ್ಕೆ i20 ಕೊಡ್ತೀವಿ. ಲೋನ್ ಬೇಕಾ? 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 50,000 ಕ್ಯಾಶ್ ತಗೊಂಡ್ರೆ ಕೇಳಿ ತಗೊಂಡು ಹೋಗ್ತೀವಿ. 50,000 ತಂದ್ರೆ ಸಾಕು? ಸಾಕು ಸರ್, ಆರಾಮ ತಗೊಂಡ್ ಹೋಗ್ಬೋದು. ಸೂಪರ್ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಫಿಯೆಟ್ ಪುಂಟೋ. ಇವತ್ ಪುಂಟೋ ಎಲ್ಲಿ ತಗೋಬೇಕು ಅಂದ್ರು ಸರ್ ಮಿನಿಮಮ್ 2.5-3 ಲಕ್ಷ ಇರುತ್ತೆ ಸರ್. ಇವತ್ತು ಒಂದು ಒಳ್ಳೆ 2009-10-800 ತಗೋಬೇಕು ಅಂದ್ರೆ 1.5 ಲಕ್ಷ ಇದೆ ಸರ್. ಹೌದು, ಆ 1.5 ತಗೊಂಬರ ಕೇಳಿ ಸರ್. 1.5 ಲಕ್ಷ ಪುಂಟೋ ಕೊಡ್ತೀನಿ ಸರ್. 1.5 ಲಕ್ಷ 800 ರೇಟ್ ಅಲ್ಲಿ ಫಿಯೆಟ್ ಪುಂಟೋ ಸರ್, ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್, ಅಲ್ಲಾಯ್ ವೀಲ್ 40,000 ಕೊಟ್ಟು ಹಾಕ್ಸಿದ್ದಾರೆ ಸರ್. 40,000 ಅಲ್ಲಾಯ್ ವೀಲ್ ಇರುವಂತ ಒಳ್ಳೆ ಲೆದರ್, ಅದು ಮಾರ್ವಿನ್ ಸೀಟ್ ಕವರ್ಸ್ ಇದೆ ಸರ್. ಓಕೆ, ಮಾರ್ವಿನ್ ಸೀಟ್ ಕವರ್ಸ್ ಇದೆ ನೋಡ್ತಾ ಇರ್ಬೋದು. ಓಪನ್ ಆಗಿರೋದ್ರಿಂದ ಧೂಳು ಕುತ್ಕೊಂಡ್ಬಿಟ್ಟಿದೆ. ಹೌದು ಸರ್, ಖಂಡಿತ ಕಂಪ್ಲೀಟ್ ನೋಡ್ಬಿಟ್ಟು ಟೈರ್ ಎಲ್ಲ ಹೊಸದಾಗಿ ಹಾಕ್ಸ್ಕೊಂಡಿದ್ದಾರೆ. 4 ಕೂಡ ನಿಮ್ಗೆ ಅಲಾಯ್ ವೀಲ್ ಬರುತ್ತೆ, 1.5 ಲಕ್ಷಕ್ಕೆ ಕೊಡ್ತಾರಂತೆ ಸರ್. ಫಿಯೆಟ್ ಪುಂಟೋ ಬರೇ 1.5 ಲಕ್ಷ ಕೊಡ್ತಾ ಇದೀವಿ. 1.5 ಲಕ್ಷಕ್ಕೆ ಬರೀ 1.5 ಲಕ್ಷಕ್ಕೆ ಸಿಗುತ್ತೆ. ಹಾಗೆ ಕ್ವಾಲಿಸ್ ಹುಡುಕೋರಿಗೆ ಕ್ವಾಲಿಸ್ ಕೂಡ ಇದೆ, ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು ಸರ್. ನೋಡಿ ಸರ್, ಇವತ್ತು 8 ಜನ ಓಡಾಡೋ ಆಸೆ ಇರುತ್ತೆ, 8-9 ಜನ ಸರ್. ನಮ್ಮ ಹತ್ರ ಬಜೆಟ್ ಇಲ್ಲ ಅನ್ನೋರ್ಗೆ ಖಂಡಿತವಾಗಿ ಮಿಡ್ಲ್ ಕ್ಲಾಸ್ಗೆ ಇರ್ಬೋದು, ಒಂದು ಬಡವ್ರಿಗೆ ಇರ್ಬೋದು ಸರ್, ಖಂಡಿತವಾಗಿ ಅಂತವ್ರ ದೃಷ್ಟಿನಲ್ಲಿ ಗಾಡಿ ಕೊಡ್ತಾ ಇದೀವಿ ಸರ್. ಇವತ್ತು ಯಾವ್ದಾದ್ರು ಚೆನ್ನಾಗಿರೋದು ಒಂದು ಆಲ್ಟೋ
ಒಂದು 2008 ಮಾಡಲು 9 ಮಾಡಲು ತಗೋತೀನಿ 2 ಲಕ್ಷ ಕೊಡ್ತಾರೆ. ಅದೇ 2 ಲಕ್ಷ ತರ ಕೇಳಿ ಸರ್, ಟೊಯೋಟಾ ಕ್ವಾಲಿಸ್ ತಗೊಂಡು ಹೋಗಿ ಸರ್, 2 ಲಕ್ಷಕ್ಕೆ 2 ಲಕ್ಷ ತರ ಕೇಳಿ ಸರ್, ಟೊಯೋಟಾ ಕ್ವಾಲಿಸ್, 5 ವರ್ಷ ಎಫ್ಸಿ, 1 ವರ್ಷ ಇನ್ಸೂರೆನ್ಸ್, 9+1, 10 ಜನ ಜುಮ್ ಅಂತ ಓಡಾಡೋ ಅಂತ ಗಾಡಿ ಅದು. GS ವೇರಿಯಂಟ್, ಎಸಿ, ಪವರ್ ಸ್ಟೇರಿಂಗ್, ಫ್ರಂಟ್ ಹೆಡ್, ಪವರ್ ವಿಂಡೋ, ರೂಫ್ ಎಸಿ ಎಲ್ಲ ಬರ್ತದೆ ಸರ್. ಯಾರಿಗೂ ಯಾರಿಗಿಲ್ಲ ಸರ್, ಒಳ್ಳೆ ಆಫರ್ ಅಂದ್ರೆ ಆಫರ್ ರೇಟ್ ಸರ್, ತಗೊಂಡು ಹೋಗಿ. 2 ಲಕ್ಷಕ್ಕೆ ಕಂಪ್ಲೀಟ್ ಆಗಿ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ 10 ಜನ ಆರಾಮಾಗಿ ಹೋಗ್ಬೋದು, ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ವ್ಯಾಗನಾರ್ ಇದೆ, ವ್ಯಾಗನಾರ್ ಬಗ್ಗೆ ಹೇಳಿ ಸರ್. ವ್ಯಾಗನಾರ್ ಇದು ಬಂದು 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್? ಹೌದು ಸರ್. ಬ್ರಿಜ್‌ಸ್ಟೋನ್ ಟೈರ್ ಇದೆ 4 ಕೂಡ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ. ಇಂಟೀರಿಯರ್ ಅಂತೂ ಕಂಪನಿಯಿಂದ ಬಂದಾಗ ಹೆಂಗಿತ್ತು ಹಂಗೆ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಗೇಜ್ ನೋಡ್ಬೋದು, ಅಷ್ಟು ಆತರ ಇಲ್ಲ, ಗಲಗಲ ಅಂತ ಇಲ್ಲ. ಹೌದು ಸರ್, ಕಂಪನಿಯಿಂದ ಹೆಂಗ್ ಬಂದಿದೆ ಹಂಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಟೈಪ್ ಪ್ರೊಫೈಲ್ ಚೆನ್ನಾಗಿದೆ. ಬ್ರಿಜ್‌ಸ್ಟೋನ್ ಟೈರ್ ಇದೆ 4 ಕೂಡ. ಸಿಂಗಲ್ ಓನರ್ ವೆಹಿಕಲ್ ಸರ್? ಸಿಂಗಲ್ ಓನರ್ ಬರೇ 92,000 ರನ್ ಆಗಿದೆ, 2016 ಮಾಡಲು ಸರ್. ಇದನ್ನ ಎಲ್ಲೇ ಚೆಕ್ ಮಾಡಿದ್ರು 4.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಮಾತ್ರ ಬರೀ 4 ಲಕ್ಷ ಕೊಡ್ತೀವಿ ಸರ್. ಬರೀ 4 ಲಕ್ಷ? 4 ಲಕ್ಷ ಸರ್. ಪ್ರೊಫೈಲ್ ಚೆನ್ನಾಗಿತ್ತ ಸರ್, ಬನ್ನಿ ಸರ್, 383 ಲೋನೆ ಮಾಡ್ಕೊಡ್ತೀವಿ, 20,000 50,000 ತಗೊಂಬನ್ನಿ ಸರ್. 20,000 ಟೂ ವೀಲರ್ ಕೊಡಲ್ಲ ಡೌನ್ ಪೇಮೆಂಟ್ ಗೆ, ನಾನು ಕಾರ್ ಕೊಡ್ತೀನಿ ತಗೊಂಡು ಅಲ್ವಾ. ಖಂಡಿತ ನಾನು ಟೂ ವೀಲರ್ ತಗೋಬೇಕಾದ್ರೆ 25,000-28,000 ಕಟ್ಟಿದ್ದೆ. ಖಂಡಿತ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಬಲೆನ. ಯಾವ ಸರ್ ಇದು ಬಲೆನ ಸರ್? ಬಲೆನ ಅಲ್ಲ ಸರ್, ಇದು ಬಂದು ರೊನಾಲ್ಡ್ಸ್ ಕಾಲ ಆರ್ಬಿಟ್ ಸರ್. ಕಾಲ? ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಗಾಳಿ ಚೀಲ ಅಂದ್ರೆ 2 ಏರ್ ಬ್ಯಾಗು. ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಅದನ್ನ ತೆಗೆದು ಟಚ್ ಹಾಕಿದರೆ, ರಿವರ್ಸ್ ಕ್ಯಾಮರಾ ಹಾಕಿದರೆ, ಸ್ಟೇರಿಂಗ್ ಕಂಟ್ರೋಲ್ ಆಡಿಯೋ ಬರುತ್ತೆ, 2 ಏರ್ ಬ್ಯಾಗು ಬರುತ್ತೆ, ಒಳ್ಳೆ ಲೆದರ್ ಇಂಟ್ರೆಸ್ ಇದೆ, ನೀವು ನೋಡ್ತಾ ಇರಬಹುದು. ಈ ಗಾಡಿ ಒಂಥರ ಸ್ಪೆಷಲ್ ಸ್ಪೆಷಲ್ ಒಂಥರ ಆಡಿ ಬೆನ್ಸ್ ತರ ಲುಕ್ ಸರ್. ಇಂಟೀರಿಯರ್ ಅಲ್ಲಿ ಸಕ್ಕತ್ತ ಸ್ಪೇಸ್ ಬರುತ್ತೆ, ಸೈಕಲ್ ನೋವು ಬರಲ್ಲ, ವಯಸ್ಸಾದ್ರೆ ಕುತ್ಕೊಂಡ್ರು ನೋವು ಬರಲ್ಲ. ಅದು ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ 22-23 ಮೈಲೇಜ್ ಕೂಡ ಬರುತ್ತೆ, ಆರಾಮ ಮೈಲೇಜ್ ಕೂಡ ಬರುತ್ತೆ. ಖಂಡಿತ ಸರ್, ಎಲ್ಲಾ ಸರ್ವಿಸ್ ಇದೆ. ಸೊ ಈಗ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದೀರಾ, ನಮ್ಗೆಲ್ಲ ತುಂಬಾ ಏರ್ ಬ್ಯಾಗ್ ಗೀರ್ ಬ್ಯಾಗ್ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದೀರಾ ಅಂತ. ಸೊ ಇಷ್ಟೆಲ್ಲ ಆಪ್ಷನ್ ಬರೋ ಒಂದು ಡಿಸೈರ್ ತಗೋಬೇಕು 2012 ಮಾಡ್ಲು ಅಲ್ಲ 13 ಮಾಡ್ಲು ಅಂದ್ರೆ, ಇವತ್ತು ನೀವು 5 ಲಕ್ಷ 5.5 ಲಕ್ಷ 5.5 ಲಕ್ಷ ತರಬೇಕು ಸರ್. ನಮ್ಮ ಹತ್ರ ಆತರ ಇಲ್ಲ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ 3,25,000 ಹತ್ರ ಕೇಳಿ ಸರ್. 3,25,000 2 ಏರ್ ಬ್ಯಾಗ್, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಬ್ಯಾಕ್ ವೈಪರು, ಅದು ಕಂಪನಿ ಅಲ್ಲಾವಿಲ್ ತೆಗ್ದು ಫ್ಯಾನ್ಸಿ ಅಲ್ಲಾವಿಲ್ ಹಾಕಿದ್ರೆ ಒಳ್ಳೆ ಲೆದರ್ ಇಂಟ್ರೆಸ್ ಇದೆ. 22-23 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ ಸರ್. ಮಾಡಲು 2013 ಮಾಡಲು ಲೋನ್ ಆಪ್ಷನ್ ಬೇಕಾ ಸರ್? 2.5 ಲೋನ್ ಮಾಡ್ಕೊಡ್ತೀನಿ ಸರ್. 70,000 ಕ್ಯಾಶ್ ತರ ಕೇಳಿ ತಗೊಂಡು 70,000 ರೂಪಾಯಿಗೆ 70,000 ಡೀಸೆಲ್ ವೇರಿಯಂಟ್, 23 ಮೈಲೇಜ್ ಬರೋ ಅಂತ ಗಾಡಿ ಕೊಡ್ತೀನಿ ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್, ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇದು ಬಂದು ಮಾರುತಿ ಬಲೆನೋ ಸರ್, 2018 ಮಾಡಲು ಡೆಲ್ಟಾ. ಸೊ ಡೀಸೆಲ್ ವೇರಿಯಂಟ್, ಬರೀ 72,000 ಓಡಿದೆ, ಸಿಂಗಲ್ ಓನರ್. 72,000 ಓಡಿದೆ, 18 ಮಾಡಲು ಸಿಂಗಲ್ ಓನರ್. ಆಮೇಲೆ ನೋಡ್ಬೋದು ಇಂಟೀರಿಯರ್ ಮೂಡ್ ಲೈಟ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಅದು ಡೈಮಂಡ್ ಫಿನಿಶ್ ಅಲ್ಲಿ ಸೀಟ್ ಕವರ್ಸ್ ಇದೆ. ಸೀಟ್ ಕವರ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಅಲ್ವಾ? ಹೌದು ಸರ್. ಸರ್ ಎಷ್ಟು ಮಾಡಲ್ ಅಂತ ಹೇಳಿದ್ರಿ ಸರ್? 2018 ಮಾಡಲ್, 2018 ಮಾಡಲ್ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ ಅಂದ್ರೆ ಸರ್? ಓನರ್ ಸಿಂಗಲ್. ಸಿಂಗಲ್ ಪ್ರೈಸ್ ಸರ್? ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 6.5 ಲಕ್ಷ ಕೊಡ್ತೀವಿ. 6.5 ಲಕ್ಷಕ್ಕೆ 18 ಮಾಡಲು ಸಿಂಗಲ್ ಓನರ್. ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್, ಅದರಲ್ಲೂ ಡೀಸೆಲ್ ಒಳ್ಳೆ ಫ್ಯಾನ್ಸ್ ಎಲ್ಲಾ ವೀಲ್ ಹಾಕಿದ್ದಾರೆ, ಕೊಡ್ತೇನೆ ಸರ್. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ 72,000 ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸಿಂಗಲ್ ಓನರ್ ರೆಕಾರ್ಡೆಡ್ ಶೋರೂಮ್ ಬರೀ 72,000 ಡೀಸೆಲ್ ಅಲ್ಲಿ ಓಡಿಸಿ. ಡೀಸೆಲ್ ಅಲ್ಲಿ ಓಡಿದಾರೆ. ಓಕೆ, ಏನ್ ಪ್ರೈಸ್ ಹೇಳಿದ್ರಲ್ಲ? 6.5 ಲಕ್ಷ ಸರ್. ಲೋನ್ ಸರ್? ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಸರ್, 50,000 ತರ ಕೇಳಿ ಸರ್. 50,000 ಒಳ್ಳೆ ಪ್ರೊಫೈಲ್ ಇದ್ರೆ ಜೀರೋ ಆಗ್ಬಿಡುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಮಾಡ್ಕೊಡ್ತೀರಾ. ಅದ್ರಲ್ಲಿ ಏನಿದೆ ಸರ್, ಸಾಲ ಕೊಡೋರು ಅವರು, ಕೊಟ್ಟವ್ರ ಕಸ್ಟಮರ್, ಅದ್ರ ಮೇಲೆ ನನ್ನ ಮಧ್ಯದಲ್ಲಿ ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್. ವರ್ಣ ಸರ್, ಒನ್ ಡೇ ವರ್ಣ ಇವತ್ತು ಎಲ್ಲೇ ವರ್ಣ ಒಂದು ಫ್ಲೂಡಿಕ್ ಚೆಕ್ ಮಾಡಿದ್ರೆ ಪ್ರೈಸ್ ಲಿಸ್ಟ್ ಅಲ್ಲಿ ಇವತ್ತು 3.5-3.80 ಕಡಿಮೆ ನಾನು ಚೆಕ್ ಮಾಡಿದೀನಿ, ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ. ಆದ್ರೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಇದೆ ಸರ್, ಇಲ್ಲ ಅನ್ಬೇಡಿ ಸರ್, ಬರೇ 3 ಲಕ್ಷ ಕೊಡ್ತೀನಿ ಸರ್. 2011 ಕೊಡ್ತೀನಿ. ಸಿಂಗಲ್ ಏರ್ ಬ್ಯಾಗ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಇಲ್ಲ ಸರ್, ಬರೇ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಲೋನ್ ಬೇಕಾ ಸರ್? 2.5 ಲಕ್ಷ ಲೋನು ಸರ್. 50,000 ಕ್ಯಾಶ್ ತರ ಸರ್, ಮಾಡ್ಕೊಡ್ತೀನಿ ಸರ್. ಇರುವಾಗ ಯಾಕೆ ಸರ್, ನಂಜುಂಡೇಶ್ವರ ಕಾರ್ಸ್ ಇರೋವರ್ಗು ಏನು ತೊಂದ್ರೆ? ಏನು ತೊಂದ್ರೆ ಇಲ್ಲ. ಖಂಡಿತ ಆಕ್ಚುಲಿ 3 ಲಕ್ಷ ಅಂದ್ರೇನೆ ಶಾಕ್. ಆಕ್ಚುಲಿ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಫ್ಲೂಡಿಕ್ ಸಿಗೋದ್ ಚಾನ್ಸ್ ಇಲ್ಲ. ಮತ್ತೆ ನಿಮ್ಗೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ಇದೇನು ಬೇಸ್ ವೇರಿಯಂಟ್ ಅಲ್ಲ ನಿಮ್ಗೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಎಷ್ಟ್ ತರಬೇಕಂತ ಹೇಳಿದ್ರಿ ಸರ್? ಬರೀ 3 ಲಕ್ಷ. 50,000 ಸಾಕು. ಖಂಡಿತ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು,
2017 ಮಾಡಲು ಸಿಂಗ್ ಸೆಕೆಂಡ್ ಓನರ್ ಆಗಿದೆ. ಸೊ 6 ಏರ್ ಬ್ಯಾಗು, ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಬ್ಯಾಕ್ ವೈಪರ್ ಇದೆ, 6 ಏರ್ ಬ್ಯಾಗ್ ಇದೆ, ಅಂದ್ರೆ 6 ಗಾಳಿ ಚೀಲ ಇರುವಂತ ಗಾಡಿ ಸರ್. ನೋಡ್ಬೋದು ಈ ಡ್ಯುಯಲ್ ಏರ್ ಫ್ಯಾಮಿಲಿಗೆ ನಿಮ್ ಸೇಫ್ಟಿಗೆ ಹುಡುಕ್ತಾ ಇದ್ರೆ ಈ ಗಾಡಿನ ಪಕ್ಕ ಇದ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಕಂಪನಿ ಫಿಟೆಡ್ ಆಗಿ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಹಾಗೆ ಮೇಲೆ ಬ್ರೇಕ್ ಕ್ಯಾಲಿಪರ್ ಎಲ್ಲ ನಿಮ್ಗೆ ಎಲ್ಲೋ ಮಾಡಿಸ್ಕೊಂಡಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಕೂಡ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ, 18 ಮಾಡಲ್ ಡೀಸೆಲ್ ವೇರಿಯಂಟ್ ಓಕೆ 6 ಏರ್ ಬ್ಯಾಗ್ ಬರುತ್ತೆ ಇದ್ರೆ ಎಲ್ಲ ಕಡೆ 7.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ 6 ಲಕ್ಷ 95 ಸಾವಿರ ವೆಹಿಕಲ್ ಕೊಡ್ತೀವಿ. 6 ಲಕ್ಷ 95 ಸಾವಿರ ಕೊಡ್ತೀವಿ. ಲೋನ್ ಬೇಕಾ ಸರ್? 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 95 ಸಾವಿರ ಕ್ಯಾಶ್ ತರ ಕೇಳಿ, ಈಸಿ ಆಗಿ ತಗೊಂಡು. 95 ಸಾವಿರ ಅಂದ್ರೆ ನಿಮ್ಗೆ 17 ಮಾಡಲ್ I-20 ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ, ಆಲ್ಮೋಸ್ಟ್ 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಫ್ಯಾಮಿಲಿ. ಅದೇ ರೀತಿ ನೀವು ನೋಡಬಹುದು ಸರ್, ಆಲ್ಟೋ ಇದೆ, 2007 ಮಾಡಲು ಸೆಕೆಂಡ್ ಓನರ್, 5 ವರ್ಷ ಎಫ್ಸಿ, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ ಸರ್. ಪ್ರೈಸ್ ಬರೀ 1 ಲಕ್ಷ 20 ಸಾವಿರ, 800 ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತೀನಿ. ಆಲ್ಟೋ ಸಿಗುತ್ತೆ 1 ಲಕ್ಷದ 25 ಸಾವಿರ ಅಷ್ಟೇ. 1 20 ಸರ್ ಒಂದು 20 ಓಕೆ ಅದು ಆಲ್ಟೋ ನಿಮ್ಗೆ ಅದನ್ನ ತೋರಿಸ್ತೀನಿ ಇವಾಗ ಅಲ್ಲಿ ಹೋಗಕ್ ಜಾಗ ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಪೋಲೋ ಇದೆ ಸರ್, ಪೋಲೋ ಹೇಳಿ ಸರ್. ಸರ್ ಒಂದಲ್ಲ ಸರ್ 2 ಇದೆ ಸರ್. 2 ಇದೆಯಾ? ಗ್ರೇ ಬೇಕು ಅಂದ್ರೆ ಗ್ರೇ ತಗೋಬಹುದು, ರೆಡ್ ಬೇಕು ಅಂದ್ರೆ ರೆಡ್ ತಗೋಬಹುದು ಸರ್. ಐಲೈನ್ ಸರ್ ಎರಡು. ಸೊ ಇದು 2 1.5 ಇದು ಬಂದು 2016 ಮಾಡಲು ಗ್ರೇ ಕಲರ್. ಸೊ ಸಿಂಗಲ್ ಓನರ್ ವೆಹಿಕಲ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಕಂಪ್ನಿಯಿಂದನೇ ಅಲ್ಲ ಇಲ್ಲ, ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ ನೋಡಬಹುದು. ಇದು ಸ್ಟೇರಿಂಗ್ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ, ಯಾಕಂದ್ರೆ 15 ಮಾಡಲ್ ಮೇಲೆ ನಿಮ್ಗೆ ಈ ತರ ಸ್ಟೇರಿಂಗ್ ಬಂದಿರೋದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎಸಿ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಮೇಲೆ ಗೇಜ್ ನೋಡಬಹುದು, ಡೋರ್ ಇನ್ ತೆಗೆದ್ರೇನೆ ಗೊತ್ತಾಗುತ್ತೆ ಯಾವ ತರ ಗಾಡಿ ಕಂಡೀಷನ್ ಇದೆ ಅಂತ. ಅವರಲ್ಲಿ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವಾಗ್ಲೇ ಬರ್ರಿ, ಈ ಗಾಡಿ ಸೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಗಾಡಿ ಬಂದೇ ಇರುತ್ತೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಅಂತೂ ಕಮ್ಮಿನೇ ಇರಲ್ಲ, ನಾನು ಬಂದಾಗೆಲ್ಲ ಒಂದೇ ಇರುತ್ತೆ, ಒಂದೇ ಇರುತ್ತೆ, ಒಂದ್ ಅಥವಾ 2. ಹಾ ಹೇಳಿ ಸರ್ ಪ್ರೈಸ್. ಸರ್ ಪ್ರೈಸ್ ಅಂದ್ರೆ ಸರ್ ಬರೀ 6 ಲಕ್ಷ 30 ಸಾವಿರ ಕೊಡ್ತೀವಿ. 6 ಲಕ್ಷ 30 ಸಾವಿರಕ್ಕೆ ಯಾವ ಮಾಡಲ್ ಅಂದ್ರಿ ಸರ್? 2016 ಮಾಡಲು ಸಿಂಗಲ್ ಓನರ್ ಐ ಲೈನ್ ಟಾಪ್ ಎಂಡ್ ಮಾಡಲ್ ಕೊಡ್ತೀವಿ. ಟಾಪ್ ಎಂಡ್ ಮಾಡಲ್ ಡೀಸೆಲ್ ಸರ್. ಓಕೆ ಸೂಪರ್. 6 ಲಕ್ಷ 30 ಸಾವಿರ ನಾವು ಪ್ರೈಸ್ ವೈಸ್ ಅಲ್ಲಿ ಅಷ್ಟು ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5-5.5 ಲೋನ್ ಮಾಡ್ಕೊಡ್ತೀವಿ ಸರ್. ಒಂದ್ 80 ಸಾವಿರ ಕ್ಯಾಶ್ ತಂದು ಆರಾಮಾಗಿ 80 ಸಾವಿರ ಕ್ಯಾಶ್ ತಂದ್ರೆ 60 ಮಾಡಲು ಡೀಸೆಲ್ ಐ ಲೈನ್ ಪೋಲೋ ತಗೊಂಡು ಹೋಗಿ. ಸೂಪರ್ ಸರ್, ಒಳ್ಳೆ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮ್ಗೆ, ಕಂಪ್ಲೀಟ್ ಅಪ್ ಟು ಡೇಟ್ ಎಲ್ಲವೂ ಬರುತ್ತೆ, ಪಿನ್ ಟು ಪಿನ್ ಅದಿದ್ಯಾ? ಇದೆ ಸರ್ ನೋಡಿ ಸರ್, ಬಡವರು ಬಾದಾಮಿ ಅಂತ ಇರುವಂತ ಒಂದು ಒಂದು ಒಳ್ಳೆ ಬಾದಾಮಿನೇ ಕೊಡ್ತಾ. ಆಮೇಲೆ ಬಂದ್ ಬಾದಾಮಿ ಹುಡುಗ ಬರೀ ಚೆನ್ನಾಗಿದೆ ಗಾಡಿ ಕೂಡ. ಇದರಲ್ಲಿ ನೋಡಿ ಸರ್, 2000 ಮಾಡಲು. ಸೊ ಇದರಲ್ಲಿ ಕೂಡ ನಿಮ್ಗೆ 8 ಸೀಟರ್ ವೆಹಿಕಲ್ ಇದು. ಸೊ ಯಾರಾದ್ರೂ ತಗೊಳ್ಳೋರ್ಗೆ ಎಫ್ಸಿ ಕೂಡ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇವತ್ತೊಂದು ಓಮಿನಿ ತಗೋಬೇಕು ಅಂದ್ರೆ ಸರ್ ಎಲ್ಲೂ 1.5 ಲಕ್ಷ 7 ಲಕ್ಷ ಕೇಳ್ತಾನೆ ಇರ್ತೀವಿ. ಸ್ಲೋ ಮಾಡ್ಲು ನಂಜುಂಡೇಶ್ವರ ಕಾಲೇಜ್ ಬನ್ನಿ ಸರ್, ಬರೇ 90 ಸಾವಿರ ಕೊಡಿ ಸರ್. 90 ಸಾವಿರ 8 ಸೀಟರ್ ವೆಹಿಕಲ್ ಸರ್. ಗಾಡಿನಲ್ಲಿ ಒಂದಿಷ್ಟು ರಸ್ಟಿಂಗ್ ಇದು ತಗೊಂಡು ಹೋಗಕ್ ಹೇಳ್ಬೇಡಿ. ಬಾಡಿ ಲೈನಿಂಗ್ ಒರಿಜಿನಲ್, ಒಂದು ಚೂರು ಫ್ಲಾಟ್ ಫಾರ್ಮ್ ಅಲ್ಲಿ ಆಗ್ಲಿ, ಬಾಡಿ ಹೆಂಗಿದೆಯೋ ಫ್ಲಾಟ್ ಫಾರ್ಮ್ ಹಂಗೆ ಇದೆ ಸರ್. ಸೂಪರ್ ಆಗಿದೆ. ಸೊ ಯಾರನ್ನ ದುಡಿಯೋರ್ಗೆ, ಸ್ಕೂಲ್ಗೆ ಇಲ್ಲ ಇನ್ನೊಂದು ಕಬ್ಬಡದ ಅಂಗಡಿ, ಇನ್ನೊಂದು ಮತ್ತೊಂದು ಲಗೇಜ್ ಹೊಡಿಯೋರ್ಗೆ ತುಂಬಾ ರಫ್ ಅಂಡ್ ಟಫ್ ಮಾಡಿರ್ತಾರೆ. ಹೌದು, ಇದು ಒಂದು ಚೂರು ಯೂಸ್ ಮಾಡಿ ಆತರ ಮಾಡಿಲ್ಲ. ಬಾಡಿ ಹೆಂಗಿದೆಯೋ ಫ್ಲಾಟ್ ಫಾರ್ಮ್ ಕೂಡ ಹಂಗೆ ಇದೆ, ನೋಡ್ಕೊಂಡು ತಗೊಂಡ್ ಹೋಗ್ಬೋದು. ವೀಕ್ಷಕರು ಬರೇ 90 ಸಾವಿರ ಕೊಡ್ತೀನಿ ಸರ್. 90 ಸಾವಿರ ಸಿಗುತ್ತೆ ವಿತ್ ಫ್ಯಾನ್ ಎಲ್ಲ ಬರುತ್ತೆ ನಿಮ್ಗೆ. 8 ಸೀಟರ್ ವೆಹಿಕಲ್ ಬರುತ್ತೆ. 8 ಸೀಟರ್ ವೆಹಿಕಲ್ ಓಕೆ ಸೂಪರ್ ಸರ್. ಅದೇ ರೀತಿ ಸರ್ ಗ್ರೇ ಬೇಡ ಸರ್ ನನಗೆ, ಕಲರ್ ರೆಡ್ ಬೇಕು ಪೋಲೋದಲ್ಲಿ ಅಂದ್ರೆ ಸರ್. 2014 ಮಾಡಲು ಇದು ಕೂಡ 1.5 ಇಂಜಿನ್. ಸೊ ಇದರಲ್ಲೂ ಕೂಡ ಅಲ್ಲ ಇವಿಲ್ಲು, ಬ್ಯಾಕ್ ವೈಪರು, ಡೀಪ್ ಆಗರು, ಫಾಗ್ ಲ್ಯಾಂಪು, ಮತ್ತೆ ಇನ್ ಬಿಲ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು, ತುಂಬಾನೇ ಸಕತ ಕಾಣ್ತಾ ಇದೆ. ವೋಲ್ಕ್ಸ್ವ್ಯಾಗನ್ ಅಂದ್ರೆ ನಿಮ್ಗೆ ಕಂಪನಿ ಕಡೆಯಿಂದಾನೆ ನಿಮ್ಗೆ ಸೀಟ್ ಕವರ್ಸ್ ಕೂಡ ಬಂದಿರುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ನಿಮ್ಗೆ 80-70% ಟೈರ್ ಇದೆ. ಆಮೇಲೆ ಮ್ಯಾಗ್ ವೀಲ್ಸ್ ಬರುತ್ತೆ, ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 13 ಮಾಡಲ್ 14 ಮಾಡಲ್ ಇದು ಸರ್? ಇದು 14 ಮಾಡಲ್. ಓನರ್ ಸರ್? ಓನರ್ ಬಂದು ಇದು ಸೆಕೆಂಡ್ ಆಗಿದೆ. ಬರೀ 60 ಸಾವಿರ ಓಡಿದೆ ಸರ್. ಬರೀ 60 ಸಾವಿರ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್ ಸರ್. ಓಕೆ ಪ್ರೈಸ್ ಸರ್? ಸರ್ ಪ್ರೈಸ್ ಅಂತ ಹೋದ್ರೆ ಬರೀ 5 ಲಕ್ಷ 25 ಸಾವಿರ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5 ಲಕ್ಷ 10 ಸಾವಿರ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 4.5 ಲಕ್ಷ ಲೋನ್ ಆಗುತ್ತೆ, ಲೋನೇ ಮಾಡ್ಕೊಡ್ತೀನಿ. ಆಮೇಲೆ ಎಷ್ಟು ತರಬೇಕಾಗುತ್ತೆ ನಾನು? 60 ಸಾವಿರ ತಗೊಂಬನ್ನಿ ಸರ್. ಈಸಿಯಾಗಿ ತಗೊಂಡೋಗಿ ಸರ್. ಓಕೆ 60 ಸಾವಿರ ತಂದ್ರೆ ಕಂಪ್ಲೀಟ್ ಲೋನ್ ಆಗೋಗುತ್ತೆ, ಅದು ಬರೀ 60 ಸಾವಿರ ಸಂತಿಕೇನ ಓಡಿದೆ ಅಷ್ಟೇ ಅದು. ಹೌದು, 66 ಸಾವಿರ. ನೆಕ್ಸ್ಟ್ ಇದು ಸರ್? ಸರ್ ಅದೇ ರೀತಿ ನೀವು ನೋಡಬಹುದು ಸರ್, ಬಲೋನೋ ಡೀಸೆಲ್ ವೇರಿಯಂಟ್, ಆಲ್ಫಾ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ, ಮಾಡಲ್ ಒಂದು ಏನಂದ್ರಿ ಸರ್? 2015 ಸಿಂಗಲ್ ಓನರ್ ಸರ್, ಡಿಸೆಂಬರ್ ಮಾಡಲ್ ಗಾಡಿ ಸರ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೇ 85 ಸಾವಿರ ರನ್ ಆಗಿದೆ. 85 ಸಾವಿರ ಡಿಎಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಹೌದು ಸರ್. ಮತ್ತೆ ನಿಮ್
ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ನೋಡಬಹುದು, ವೆಂಟಿಲೇಷನ್ ಸೀಟ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ, ಎಲ್ಲ ಬರುತ್ತೆ ಸರ್. ಆಲ್ಫಾ ಆಗಿರೋದ್ರಿಂದ ಎಲ್ಲ ಬ್ಯಾಕ್ ವೈಫರ್ ಇಂದ ಹಿಡಿದು ಎ ಟು ಝಡ್ ಎಲ್ಲ ಬರ್ತದೆ ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 625,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 610,000 ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5-5.5 ಲೋನ್ ಮಾಡ್ಕೊಡ್ತೀನಿ. 50,000-110,000 ಕ್ಯಾಶ್ ತಗೊಂಡ್ಬರ್ಲಿ, ಈಸಿ ಆಗಿ ತಗೊಂಡೋಗ್ಲಿ. 2012 ಮಾಡಲ್ ಸೊ ಮೂರನೇ ಓನರ್ ಆಗಿದೆ. ಸೊ ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಇದೆ. ಸೊ ಪ್ರೈಸ್ ವೈಸ್ ಸರ್ ಇವತ್ತು ಟೆಸ್ಟ್ ಸ್ಕ್ರೀನ್ ಎಲ್ಲ ಇದೆ ಇದ್ರಲ್ಲಿ ನೋಡಬಹುದು. ಲೆದರ್ ಸೀಟ್ ಸ್ವಲ್ಪ ವೇರಿಯಂಟರ್ ಆಗಿದೆ, ಏನಾದ್ರೂ ಚೇಂಜಸ್ ಚೇಂಜಸ್ ಆಗುತ್ತಾ? ಇಲ್ಲ, ಲೆದರ್ ಸೀಟ್ ಹೊಸದ್ ಹಾಕ್ಸ್ಕೊಡ್ತೇವೆ ಸರ್. ಹಾಕ್ಸ್ಕೊಡ್ತೇವೆ ನಿನ್ನೆ ಬಂದಿರೋದ್ರಿಂದ ಆ ತರ ಇದೆ, ಎಲ್ಲ ಹಾಕ್ಸ್ಕೊಡ್ತೇವೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ ಎಲ್ಲೇ ಚೆಕ್ ಮಾಡ್ಲಿ, ಟೊಯೋಟಾ ಇಟಿಯೋಸ್ ಇವತ್ತು 2012 ಮಾಡಲು 4.5-5 ಲಕ್ಷ ಇದೆ ಸರ್. ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಸರ್ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಇಟಿಯೋಸ್ ಕೊಡ್ತೀನಿ ಸರ್. ಓಕೆ, ಓನರ್ ಎಷ್ಟಂದ್ರಿ ಸರ್? 3ನೇ ಓನರ್ ಆಗಿದೆ. 3ನೇ ಆಗಿದೆ, ಹೌದು ಸರ್. ಓಕೆ, ಲೋನ್ ಅಂತ ಬಂದ್ರೆ 2-2.5 ಲೋನ್ ಮಾಡ್ಕೊಡ್ತೇನೆ. 1 ಲಕ್ಷ ಕ್ಯಾಶ್ ತಗೊಂಬರಕ್ಕೆ ಹೇಳಿ ತಗೊಂಡು 1 ಲಕ್ಷ ಕ್ಯಾಶ್ ತಂದ್ರೆ ಇಟಿಯೋಸ್ ಮಾಡ್ಕೊಡ್ಬಿಟ್ಟು ಮಾಡ್ಕೊಡ್ತೇನೆ. ಸೂಪರ್. ನೆಕ್ಸ್ಟ್ ಇನ್ನೊಂದು ಬಲೆನೋ ಬೇಕಾ, ಗ್ಲಾಂಜ ಬೇಕಾ, ಏನ್ ಬೇಕು ಸರ್? ಏನ್ ಬೇಕು ಸರ್? ಎಲ್ಲ ಇದೆ. ಇನ್ನೂ 5 ಗಾಡಿ ಇದೆ ಆಫೀಸ್ ಅಲ್ಲಿ, ಜಾಗ ಇಲ್ದೇ ಇರೋದ್ರಿಂದ ಬೇರೆ ಕಡೆ ಹಾಕಿದೀವಿ. ಮಾರುತಿ ಶೋರೂಮ್ ಹೋಗೋದು ಬೇಡ. ಏನು ಬೇಡ ಸರ್? ಗ್ರೇ ಬೇಕಾ ಗ್ರೇ ತಗೊಳ್ಳಿ, ರೆಡ್ ಬೇಕಾ ರೆಡ್ ತಗೊಳ್ಳಿ, ವೈಟ್ ಬೇಕಾ ವೈಟ್ ತಗೊಳ್ಳಿ, ಅವ್ರಿಗೆ ಯಾವ್ದು ಸಿಲ್ವರ್ ಬೇಕಾ ಬೇಸ್ ಬೇಕಾ ಎಲ್ಲ ಹತ್ರ ಇದೆ. ಸುಜುಕಿ ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಗ್ಲಾನ್ಸ ಇದೆ ಸರ್. ಟೊಯೋಟಾ ಸೊ ಇದು ಅದೇ ರೀತಿ 2016 ಮಾಡಲು, ಇದು ಕೂಡ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಸೊ ಇದು ಕೂಡ ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ ಪ್ರತಿಯೊಂದು ಬರ್ತದೆ. ಇಂಟೀರಿಯರ್ ನೋಡಬಹುದು, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಕಸ್ಟಮರ್ ತುಂಬಾ ಚೆನ್ನಾಗಿದೆ. ಅದು ಕೂಡ 7-inch ನ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ. ಐ ಥಿಂಕ್ ನಿಮ್ಗೆ ಒಳಗಡೆ ತೋರಿಸ್ತಾ ಇಲ್ಲೋ ಗೊತ್ತಿಲ್ಲ, ಚೆನ್ನಾಗಿದೆ. ಆಮೇಲೆ ಡಿಫಾಗರ್ ವೈಪರ್ ಬರುತ್ತೆ. ಇದು ಬೇಸ್ ವೇರಿಯಂಟ್ ಅಲ್ಲ, ಮಿಡ್ ವೇರಿಯಂಟ್ ಬರುತ್ತೆ. ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5.5 ಲಕ್ಷ ಕೊಡ್ತೀವಿ. 5.5 ಲಕ್ಷಕ್ಕೆ ಬಲೆನೋ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5-5 ಲಕ್ಷ ಲೋನ್ ಮಾಡ್ತೀವಿ. 50,000-1 ಲಕ್ಷ ಕ್ಯಾಶ್ ತಗೊಂಡ್ಬರ್ಲಿ ತಗೊಂಡೋಗಿ. 50,000-1 ಲಕ್ಷ ಸರ್. ಅದೇ ರೀತಿ ನೀವು ನೋಡೋದಾದ್ರೆ ಸಿಲ್ವರ್ ಗ್ರೇ ಬೇಡ ಅನ್ನೋರು ಸಿಲ್ವರ್ ನೋಡಬಹುದು. ಇದು ಕೂಡ 2015 ಮಾಡಲು, ಸೆಕೆಂಡ್ ಓನರ್ ಬರೀ 85,000 ರನ್ ಆಗಿದೆ. ಬರೀ 85,000 ರನ್ ಆಗಿದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಹಿಂದ್ಗಡೆ ಏನಾದ್ರು ಹಾಕೊಳ್ಳೋಕೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಇದೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಕಸ್ಟಮರ್. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. 5 ಸೀಟರ್ ಬರುತ್ತೆ, ಹಿಂದ್ಗಡೆ ಬೇಕಾದ್ರೆ ಸೀಟ್ ಎಕ್ಸ್ಟ್ರಾ ಬೇಕಾದ್ರೆ ಫಿಟ್ಟಿಂಗ್ ಬೇಕಾದ್ರೆ ಮಾಡ್ಕೊಬಹುದು. ಓವರಲ್ ಬಾಡಿ ಲೈನ್ ಚೆನ್ನಾಗಿದೆ. 15 ಮಾಡಲ್ ಬರುತ್ತೆ. ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ, 85,000 ಓಡಿದೆ ಸರ್. ಬರೀ 3.5 ಲಕ್ಷಕ್ಕೆ ಈ ವೆಹಿಕಲ್. 3.5 ಲಕ್ಷಕ್ಕೆ 3.5 ಲಕ್ಷ 15 ಮಾಡಲು ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.5-3 ಲಕ್ಷ ಲೋನ್, 50,000-1 ಲಕ್ಷ ಕ್ಯಾಶ್. 50,000-1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೋದು ಸರ್. ಅದೇ ರೀತಿ ನೀವು ಇಲ್ಲಿಂದನೇ ತೋರಿಸಬಹುದು ಸರ್. ಇದು 2000 ಮಾಡಲು ವ್ಯಾಗನರ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ 5 ವರ್ಷ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಸಿ ಪವರ್ ಸ್ಟೇರಿಂಗ್, ಬ್ಯಾಕ್ ವೈಪರ್, ಡೀಪ್ ಆಗರ್ ಎಲ್ಲ ಬರ್ತದೆ. ಬರೀ 90,000 ವ್ಯಾಗನರ್ ಕೊಡ್ತೀವಿ. 90,000 ರೂಪಾಯಿಗೆ ವ್ಯಾಗನರ್? 90,000 ವ್ಯಾಗನರ್ ಕೊಡ್ತೀವಿ. ಸೂಪರ್ ಸೂಪರ್ ಸೂಪರ್. ಓಡಿಸೋರಿಗೆ ಕಲಿಯೋರಿಗೆ ಅಂತ ಹೇಳಿದ್ರೆ ತಗೊಂಬಹುದು. i10 ಸರ್? ಅದೇ ರೀತಿ ನೀವು i10 ನೋಡ್ತಾ ಇರ್ಬೋದು. ಸೊ ಇದು 2000, ಇದು ಕೂಡ 12 ಮಾಡಲು ಮ್ಯಾಗ್ನಾ ವೇರಿಯಂಟ್. ಸೊ ಇದರಲ್ಲಿ ಗ್ಯಾಸ್ ವಿತ್ ಪೆಟ್ರೋಲ್ ಎರಡು ಇದೆ. ಗ್ಯಾಸ್ ಬರುತ್ತಾ? ಗ್ಯಾಸ್ ಬರುತ್ತೆ. 60,000 ಓಡಿದೆ ಸರ್. ಎಷ್ಟು? 60,000 ಓಡಿದೆ. ಬರೀ 60,000? ಬರೀ 60,000. ಎಲ್ಲ ರೆಕಾರ್ಡ್ ಶೋರೂಮ್ ಕೊಡ್ತೀರಾ? ನಮ್ಮಲ್ಲಿ ಪ್ರತಿಯೊಂದು ಶೋರೂಮ್ ಹಿಸ್ಟ್ರಿ ಖಂಡಿತವಾಗಿ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ ಎಲ್ಲ, ಜೆಕೆ ಟೈರ್ ಇದೆ, 4 ಕೂಡ ಟೈರ್ ಪ್ರೊಫೈಲ್ ಸಖತ್ ಆಗಿದೆ. ಲೆದರ್ ಸೀಟ್ಸ್ ಇದೆ, ಸೀಟ್ಸ್ ತುಂಬಾ ಚೆನ್ನಾಗಿದೆ. ಪಯೋನೀರ್ ನ ಟಚ್ ಸ್ಕ್ರೀನ್ ಸಿಸ್ಟಮ್ ಆಡ್ ಹಾಕೊಂಡಿದ್ದಾರೆ, ಮ್ಯಾನ್ಯಲ್ ವೇರಿಯಂಟ್. ಆಮೇಲೆ ಲೆದರ್ ಸೀಟ್ಸ್ ಹಿಂದ್ಗಡೆ ಕೂಡ ತುಂಬಾನೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಬರೀ 60,000 ವಿತ್ ನಿಮ್ಗೆ ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ಸಮೇತ ಸಿಗುತ್ತೆ ಇದು. ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಏನ್ ಹೇಳ್ತೀರಿ ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,85,000. 2,85,000 ಲೋನ್ ಮಾಡ್ತೀರಾ ಸರ್? ಲೋನ್ 2.5 ಲೋನ್ ಕೊಡ್ತೀನಿ ಸರ್. 35,000 ಕ್ಯಾಶ್ ತರ. 35,000 ತಗೊಂಡೋಗ್ಬೋದು. ಬರೀ 60,000 ಓಡಿದೆ. 60,000 ಸೂಪರ್ ಸರ್. ನೆಕ್ಸ್ಟ್ ಸರ್, ಅದೇ ರೀತಿ ನೀವು ನೋಡಬಹುದು ಸರ್. ಇವತ್ತೊಂದು ಇನೋವಾ ತಗೊಂಬೇಕು ಅಂದ್ರೆ ಸರ್ 4 ಲಕ್ಷ ಬೇಕು, 10 ಲಕ್ಷ ಬೇಕು, 12 ಲಕ್ಷ ಬೇಕು, 8 ಲಕ್ಷ ಬೇಕು ಅಂತಾರೆ ಸರ್. 3,85,000 ತಗೊಂಬರ ಕೇಳಿ ಸರ್. ಟೊಯೋಟಾ ಇನೋವಾ ಕೊಡ್ತೀನಿ ಸರ್. ಎಂಟು ಜನ ಜುಮ್ ಅಂತ ಓಡಾಡ ಗಾಡಿ ಕೊಡ್ತೀನಿ. ಬರೀ 3 ಲಕ್ಷ ತಗೊಂಬಂದ್ರೆ ಸಾಕು ಸರ್. 3,80,000 3,80,000 ತಗೊಂಬರ್ಲಿ ಸರ್. ಟೊಯೋಟಾ ಇನೋವಾ ಸರ್. ಪಾಲಿಸ್ ರೇಟ್ ಅಲ್ಲಿ ಇನೋವಾ ಕೊಡ್ತೀನಿ. ಪಾಲಿಸ್ ರೇಟ್ ಅಲ್ಲಿ ಯಕೋಮ ಟೈರ್ ಇದೆ, ಟೈರ್ ಕೂಡ ಚೆನ್ನಾಗಿದೆ. ಹಿಂದ್ಗಡೆ ಅಪೋಲೋ ಟೈರ್ ಇದೆ, ಏರ್ ಔಟ್ ಆಗಿದೆ ಅಷ್ಟೇ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಅಂತೂ ಸಖತ್ತಾಗಿದೆ ಸರ್. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಆಗಿದೆ. ಏನೋ
ಸುಮ್ನೆ ಏನೋ ಹೇಳ್ತಾ ಇಲ್ಲ, ಕಮ್ಮಿ ಪ್ರೈಸ್ ಕೊಡ್ತಾರೆ. 85,000 ಕೊಡ್ತೀನಿ ಸರ್, ಗಾಡಿನಲ್ಲಿ ಒಂದ್ ರಿಪ್ಲೇಸ್ಮೆಂಟ್ ಇಲ್ಲ, ನೀಟ್ ಟು ನೀಟ್ ಗಾಡಿ ಸರ್. ಸರ್ ಇವತ್ತು ಇನೋವಾ ಎಲ್ಲೇ ಹುಡುಕಿದ್ರು ಸರ್ 500,000 ಕಡಿಮೆ ಎಲ್ಲೂ ಇನೋವಾ ಇಲ್ಲ. ನಮ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 380. ಒಂದ್ ಡೌಟ್ ಬರುತ್ತಲ್ಲ ಸರ್, ಹೇಳಿ ಸರ್, 7-8 ಓನರ್ ಆಗ್ಬಿಟ್ಟಿದಾರ? ಇಲ್ಲ ಸರ್, ಖಂಡಿತವಾಗಿ 3 ಓನರ್. 3 ಓನರ್ ಆಗಿ? 3 ಓನರ್ ಆಗಿದೆ. ಓಕೆ ಸೂಪರ್ ಸರ್. 380,000 ರೂಪಾಯಿಗೆ ಟೊಯೋಟಾ ಇನೋವಾ 8-seater ವೆಹಿಕಲ್ ಸಿಗುತ್ತೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ ಕೂಡ. ಹೌದು ಸರ್. ಓಕೆ, ಮಾರುತಿ ಸ್ವಿಫ್ಟ್ ಇದು ಬಂದ್ಬಿಟ್ಟು ಆನಿವರ್ಸರಿ ಎಡಿಷನ್ ಅನ್ಬಿಟ್ಟು. ಸೊ ಇದರಲ್ಲಿ ಬಾಡಿ ಕಲರ್ ಏನ್ ಬರುತ್ತೆ, ಸೀಟ್ ಕೂಡ ಅದೇ ತರ ಬರುತ್ತೆ. ಮಾರ್ಕೆಟ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅದೇ ರೀತಿ ನೀವು ಇಂಟೀರಿಯರ್ ನೋಡಬಹುದು, ಎಲ್ಲ ಅಂದ್ರೆ ಇನ್ಬಿಲ್ಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಸೊ ಒಳ್ಳೆ ಲೆದರ್ ಸೀಟ್, ಲೆದರ್ ಸೀಟ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಡ್ಯುಯಲ್ ಬಕೆಟ್ ಸೀಟ್ಸ್ ಬರುತ್ತೆ. ಹೌದು, ರೇಸಿಂಗ್ ವೇರಿಯಂಟ್ ತರ ಏನು ಬಾಡಿ ಕಲರ್ ಬರುತ್ತೆ, ಸೀಟ್ ಅದೇ ಬರುತ್ತೆ. ಸೊ ಇದರಲ್ಲಿ ನೀವು ರಿವರ್ಸ್ ಕ್ಯಾಮರಾ ಇದೆ, ಒಳ್ಳೆ ಆನ್ಲೈನ್ ಸಿಸ್ಟಮ್ ಹಾಕಿದ್ದಾರೆ. ಸೊ ಒಳ್ಳೆ ಲೆದರ್ ಸೀಟ್, ಮಿರರ್ ಅಲ್ಲಿ ಇಂಡಿಕೇಟರ್, ಆಟೋಮೆಟಿಕ್ ಮಿರರ್ ಎಲ್ಲ ಬರುತ್ತದೆ ಸರ್, ಪ್ರತಿಯೊಂದು ಬರ್ತದೆ. ಸೂಪರ್ ಸರ್. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,95,000 ಈ ವೆಹಿಕಲ್. 5,95,000 ಈ ವೆಹಿಕಲ್ 2016 ಮಾಡಲು ಸಿಂಗಲ್ ಮಾಡಲು ಸಿಂಗಲ್ ಓನರ್ 50,000 ಓಡರ್ ಅಂತ. ಬರೀ 50,000 ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ತೀರಿ ನಾನು ಸರ್. ಲೋನ್ ಗೆ 50,000 ಕ್ಯಾಶ್ ತಗೊಂಡು ಮಿಕ್ಕಿದಿಲ್ಲ ನಾನು. 50,000 ತಂದ್ರೆ ಸಾಕು, 16 ಮಾಡಿ ಕೊಟ್ಬಿಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಪಾಕೆಟ್ ರಾಕೆಟ್ ಇದೆ ಸರ್. ಸರ್ ಅದೇ ರೀತಿ ನೀವು ನೋಡ್ಬೇಕು ಅಂದ್ರೆ ಇದೊಂದೇ ಒಂದು ಏಕೈಕ ರೆಡ್ ಜೀರೋ ಅಂತದ್ದು. ಏಕೈಕ 2015 ಮಾಡಲ್ಲು ZX ಆಗಿ ಫುಲ್ಲಿ ಟಾಪ್ ಎಂಡ್, ಅಂದ್ರೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಪ್ರತಿಯೊಂದು ಬರೋ ಅಂತ ಗಾಡಿ ಸರ್. ಇದರಲ್ಲಿ ಸರ್ ಇದು ಪೆಟ್ರೋಲ್ ವೇರಿಯಂಟ್, ZX ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್, ಇದರಲ್ಲಿ ಎರಡು ಗಾಳಿ ಚೀಲ ಕೂಡ ಬರುತ್ತೆ, ಅಂದ್ರೆ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಕಂಪನಿಯಿಂದಾನೇ ಬರುತ್ತೆ ಎಲ್ಲವನ್ನು. ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಓವರ್ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ZX ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್, ಡಿಫಾಗರ್, ವೈಪರ್ ಎಲ್ಲವೂ ಬರುತ್ತೆ. ಸೆಕೆಂಡ್ ಓನರ್? ಸೆಕೆಂಡ್ ಇಲ್ಲ ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್, ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತಾರೆ ನೋಡೋಣ. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ 4,85,000 ಹೇಳ್ತಾ ಇದೀನಿ ಸರ್. 4,85,000 ಲೋನ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಸರ್, 4.5 ವರ್ಗೂ ಲೋನೇ ಮಾಡ್ಕೊಡ್ತೀವಿ ಸರ್. ಪ್ರೊಫೈಲ್ ಚೆನ್ನಾಗಿರೋದು ಬನ್ನಿ, 4.5 ವರ್ಷದವರೆಗೂ ಲೋನೇ ಮಾಡ್ಕೊಡ್ತೀವಿ. 4.5 ಅಂದ್ರೆ ಎಷ್ಟು ತರಬೇಕಾಗುತ್ತೆ? 35,000 ಕ್ಯಾಶ್ ಅಷ್ಟೇ. 35,000 ZX ಟಾಪ್ ಎಂಡ್ ಸಿಂಗಲ್ ಓನರ್. ಖಂಡಿತ ಸಿಂಗಲ್ ಓನರ್ ZX ಆಗಿ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. 80,000 ಏನೋ ರನ್ ಆಗಿದೆ ವೆಹಿಕಲ್. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸರ್. ನಂಜುಂಡೇಶ್ವರ ಕಾರ್ಸ್ ಬರ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು ಸರ್? ಸರ್ ನಂಜುಂಡೇಶ್ವರ ಕಾರ್ಸ್ ಬರಬೇಕು ಅಂದ್ರೆ ಸರ್ ಮೂಡ್ಲುಪಾಳ್ಯದಿಂದ ನಾಗರಭಾವಿ ಸರ್ಕಲ್ ಮೇನ್ ರೋಡ್ ಅಲ್ಲಿ. ಸೊ ಶ್ರೀ ನಂಜುಂಡೇಶ್ವರ ಕಾಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೋದು ಸಿಗುತ್ತೆ. ಇದು ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಬಸ್ ಸ್ಟಾಪ್ ಬಂದ್ರೆ ಸಾಕು, ಮೂಡ್ಲುಪಾಳ್ಯ ಮೇನ್ ರೋಡ್, ಮಾರುತಿ ನಗರ ಬಸ್ ಸ್ಟಾಪ್ ಅಂತ. ಬಸ್ ಸ್ಟಾಪ್ ಅಲ್ಲೇ ನಮ್ಮ ಆಫೀಸ್ ಇದೆ. ಬಸ್ ಸ್ಟಾಪ್ ಹತ್ರನೇ ನಿಮ್ಮ ಆಫೀಸ್ ಇದೆ. ಇವನ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡಿಸ್ಪ್ಲೇ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸರ್. ಏನಕ್ಕೆ ಬರಬೇಕು ಇಲ್ಲೆಲ್ಲ ನೋಡಿದ್ರು, ಕಸ್ಟಮರ್ ಎಲ್ಲ ನೋಡಿದ್ರು, ಸರ್ವಿಸ್ ಯಾವ ತರ ಇರುತ್ತೆ ಸರ್? ಸರ್ವಿಸ್ ನೋಡಲ್ವಾ ಅವ್ರನ್ನ ಅಂತ? ಇಲ್ಲ ಸರ್, ಎಲ್ಲರಿಗೂ ನಾವು ನೋಡಿದ್ರೆ 50,000 ನಮ್ಮಲ್ಲಿ ಯಾರು ತಗೊಂಡೋಗಿದ್ದಾರೆ ಅವರೇ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಇದಾರೆ. ನಿಮ್ಮ ಹಳೆ ಸಬ್ಸ್ಕ್ರೈಬರ್ ಗೆಲ್ಲ ನಾವು ಹಳೆ ಚಿರಪರಿಚಿತ ಆಗ್ಬಿಟ್ಟಿರ್ತೀವಿ. ಸೊ ಹೊಸ ಸಬ್ಸ್ಕ್ರೈಬರ್ ಗೋಸ್ಕರ ನಾವು ತಿಳಿಸಬೇಕಾಗಿದೆ, ಯಾಕೆ ನಾವೇನು ಆಲ್ರೆಡಿ ಅವ್ರು ನಾನು ನೋಡಿ ತಗೊಂಡೋದರೆಲ್ಲ ಕಮೆಂಟ್ ಮಾಡಿ ಹೇಳ್ತಾರೆ ಇವಾಗ. ಖಂಡಿತ ಹೇಳ್ತಾರೆ ಸರ್. ಆಮೇಲೆ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿ ನಾವು ಮೇಂಟೆನೆನ್ಸ್ ಮಾಡಿರ್ತೀವಿ. ಆಮೇಲೆ ಯಾವ್ದು ರಿಪ್ಲೇಸ್ಮೆಂಟ್ ಆಗಿರುವಂತ ವೆಹಿಕಲ್ ನಾವು ಇವತ್ತವರೆಗೂ ಕೊಟ್ಟಿಲ್ಲ ಯಾರಿಗೂ. ಸೊ ಶೋರೂಮ್ ಹಿಸ್ಟ್ರಿ ಕೂಡ ನಮ್ಮಲ್ಲಿ ಅವೈಲಬಲ್ ಇರ್ತದೆ. ಮೂರನೇದಾಗಿ 90% ಕೂಡ ಲೋನ್ ಮಾಡ್ಕೊಡ್ತೇವೆ ನಾವು. ಆಮೇಲೆ ರೇಟು ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ರೀಸನಬಲ್ ರೇಟ್ ಅನ್ನೋದು ಒಂದು ನಿಮ್ಮ ಚಾನಲ್ ಅಲ್ಲೂ ತುಂಬಾ ನೇಮ್ ಆಗಿದೆ, ಅದು ನಿಮ್ಗೂ ಗೊತ್ತಿರೋ ವಿಚಾರ, ನಾವು ಹೇಳ್ಕೋಬೇಕಾಗಿಲ್ಲ. ಕಾರ್ಸ್ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಚೀಪ್ ರೇಟ್, ಚೀಪ್ ರೇಟ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಹೌದು ಸರ್, ಮಾರುತಿ ಕಾರ್ಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಕಾರ್ಸ್, ಆ ತರ ಇದೆ. ಇವಾಗ ಸ್ವಲ್ಪ ಮಲ್ಟಿ ಬ್ರಾಂಡೆಡ್ ಕೂಡ ಕಸ್ಟಮರ್ ಮೇರೆಗೆ ಎಲ್ಲ ತರಿಸ್ತಾ ಇದೆ. ಓಕೆ ಸರ್, ಒಳ್ಳೇದಾಗಲಿ ಸರ್, ಈ ತರ ಕಸ್ಟಮರ್ ಸಪೋರ್ಟ್ ನಿಮ್ಗೆ ಸಿಗ್ತಾ ಇರಲಿ, ಈ ತರ ನೀವು ಬೆಳೀತಾ ಇರಲಿ ಸರ್, ದೊಡ್ಡದಾಗಿ ಬೆಳೀರಿ ನೀವು. ಖಂಡಿತ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.